ಚಿದಂಬರ ನಾಮದ ಶಕ್ತಿ ಎಷ್ಟದ ಅಂತದ್ದು ಕೇವಲ ಒಂದು ನಾಮ ಸಾಧಕನ ಆ ನಾಮ ಸಾಧಕ ಮಾಡಿದಂತಹ ಒಂದು ಉಪಾಯ ಅದ. ಮಹಾಸ್ವಾಮಿಯ ಚಿತ್ರ ಬರೆದು ಅದ್ರ ಬಗಲಾಗೊಂದು ದೀಪ ಹಚ್ಚಿ ಅದರ ಕಾಡಗಿ ತೆಕ್ಕೊಂಡು ಜನರಿಗೆ ತಮ್ಮ ರೋಗಗಳಿಗಾಗ್ಲಿ ತಮ್ಮ ಕಷ್ಟಗಳಿಗಾಗಿ ನಿವಾರಣೆ ಮಾಡಿದಂತ ಇದು ಹೆಂಗ ನಿಲ್ಲವ ಒಂದು ಚಿದಂಬರ ಚಿಕಿತ್ಸಾಲಯ ಅದನ್ನು ಅದೇ ರೀತಿ ಕದಳಿ ನಾರಾಯಣಪ್ಪನು ಇದೇ ಒಂದು ನಾಮ ಯೋಗಿ ನಾಮ ಸಾಧಕ ನಿರಂತರ ನಾಮಸ್ಮರಣೆ ಒಂದು ರೂಮಲ್ಲಿ ಕೂತು ನಿರಂತರ ನಾಮಸ್ಮರಣೆ ಮಾಡ್ತಾ ಚಿದಂಬರ ನಾಮ ಗ್ವಾಡಿ ಮೇಲೆ ಬರೆದು ಆ ನಾಮ ಯಾವ ರೀತಿ ಖಂಡು ಪತ್ತಾರ ಮಣಿ ಮೇಲೆ ಚಿದಂಬರ ನಾಮ ಬರೆದಿದ್ದ ಹಂಗ ಗ್ವಾಡಿ ಮೇಲೆ ಚಿದಂಬರ ನಾಮ ಬರೆದು ಚಿದಂಬರ ಮಹಾಸ್ವಾಮಿಗಳ ಚಿತ್ರ ಅಲ್ಲಿ ಗ್ವಾಡಿ ಮೇಲೆ ಇಳಿಸಿ ಅದ್ರ ಬಾಜುನೇ ಒಂದು ದೀಪ ಹಚ್ಚಿ ಅದರ ಕಾಡಿಗೆಯಿಂದ ಎಲ್ಲಾ ಜನರ ಸುಖ ದುಃಖಗಳನ್ನ ಯೋಗಕ್ಷೇಮವನ್ನ ಮಾಡ್ತಾ ಇದ್ದಂತಹ ಇವತ್ತಿನ ಆಖ್ಯಾನದ ಹೇಳೋ ತಾತ್ಪರ್ಯ ಏನಂದ್ರೆ ಚಿದಂಬರ ನಾಮ ಸರ್ವ ಶಕ್ತಿಮಯದ ಸರ್ವ ಸಾಮರ್ಥ್ಯದ ಬಹಳ ದೊಡ್ಡ ಆಖ್ಯಾನದ ಅಂತ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಏನು ಮಾತಾಡಂಗಿಲ್ಲ ನೇರವಾಗಿ ಅಭಂಗ ಕೊಡ ಇದನ್ನು 9 ಪೇಜಿನಿಂದ ಆಖ್ಯಾನದ ಚಿದಂಬರ ದಾಭಿ ಚಮತ್ಕಾರ ನಾನಾ ಜಾ ಜೈಸೆ ಭಾವನಾ ತೈಸೆ ಹೋಯೆ ಸ್ವಾಮಿ ಚಿದಂಬರ ತೈಲೋಕ್ಯಾಚಾ ಧಣಿ ಅಗಾದ ತರಣಿ ತ್ಯಾಂಚೆ ಜಾಣ ಕುಂದಗೋಳಿ ಬೈಸೆ ಮಾಝಾ ಚಿದಂಬರ ಬ್ರಾಹ್ಮಣ ಮೇಳೇತ ಆನಂದಾನೆ ದಾಸ್ಮಣೆ ಮಾಝಾ ಸ್ವಾಮಿ ಚಿದಂಬರ ದಾಭಿ ಚಮತ್ಕಾರ ಪದೋಪದಿ ಪದೋಪದಿ ಮಹಾಸ್ವಾಮಿ ಚಮತ್ಕಾರ ತೋರಿಸಿಗತಾರ ಕುಂದಗೋಳದೊಳಗ ಬ್ರಾಹ್ಮಣ ವೃಂದದ ನಡುವ ಎಲ್ಲಾ ಬ್ರಾಹ್ಮಣರು ನಕ್ಷತ್ರವಾದ್ರೆ ಯಾವ ರೀತಿ ನಕ್ಷತ್ರದಲ್ಲಿ ಚಂದ್ರಮ್ಮ ಇರ್ತಾನೋ ಅದೇ ರೀತಿ ಮಹಾಸ್ವಾಮಿ ತಮ್ಮ ಮುಗುಳ್ಳಗೆಯ ಮುಖದಿಂದ ಎಲ್ಲರನ್ನು ಕೃಪಾದೃಷ್ಟಿಯಿಂದ ನೋಡ್ತಾ ಅಗಾಧ ಕರ್ಣಿ ತ್ರೈಲೋಕ್ಯಾಚಾ ಧಣಿ ಅಂತ ಹೇಳಿಗತಾರೆ ಮೂರು ಲೋಕದ ಒಡೆಯನಾದಂತಹ ಚಿದಂಬರ ಕುಂದಗೋಳದಲ್ಲಿ ಇರಬೇಕಾದ್ರೆ ಇಲ್ಲಿ ಸೋಲಾಪುರದೊಳಗ ಯಮುನಾಬಾಯಿ ಮತ್ತು ಅಚ್ಚುತಮ್ಮಂತಹ ದಂಪತಿಗಳಿದ್ದಾರೆ ಅವರಿಗೆ ಮಕ್ಕಳಾಗಿಲ್ಲ ಹಂಗಾಗಿ ಅವರು ಮಹಾಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿಗತಾರೆ ಸೋಲಾಪುರ ಮಾಜಿ ಯಮುನಾ ನಾಮೆ ಬಾಯಿ ಭ್ರತಾರಹೋ ಮಿಳೋನಿ ಹೋತೆ ತೇತೆ ದೋಗೆ ಹೋತೆ ಜಾಣ ಆನಂದಾನೆ ಪೂರ್ಣ ಶ್ರೀಮಂತ ಹೋ ಪೂರ್ಣ ಹೋತೆ ಜಾಣ ಧರಾ ಮದೇ ಸರ್ವ ಗಾಯಿ ಮಹಿಷ ಆನಂದಾನೆ ಸಾರಿ ಹೋತೆ ಜಾಣ ದಾಸ್ಮಣೆ ತ್ಯಾಸಿ ಏಕೋಣೆ ಹೋತೆ ಸಂತತಿ ನಾಹಿ ತ್ಯಾಸ ಜಾಣ ಬಾಪ ಸೋಲಾಪುರದೊಳಗ ಯಮುನಾಬಾಯಿ ಮತ್ತು ಅಚ್ಯುತ ದಂಪತಿಗಳು ಬಹಳ ಶ್ರೀಮಂತರಿದ್ರು ಅವಾಗೆಲ್ಲ ಶ್ರೀಮಂತಿಕೆ ಹೆಂಗಿರ್ತದಂದ್ರೆ ಎಷ್ಟು ಆಕಳ ಅವ ಎಷ್ಟು ಎಮ್ಮೆ ಅವ ಎಷ್ಟು ಹೊಲ ಅವ ಅದ್ರ ಮೇಲೆ ಶ್ರೀಮಂತಿಕೆ ಇರ್ತಿತ್ತು ಈಗೆಲ್ಲ ಮೆಜರ್ಮೆಂಟ್ ಬೇರೆ ಆಗಿದೆ ಹಂಗಾಗಿ ಇಲ್ಲಿ ಹೇಳಿಗತ್ತಾರ ಘರಾಮದೇ ಸರ್ವ ಗಾಯಿ ಮಹಿಷಿ ಎಲ್ಲ ಏನಂತಂದ್ರ ಸಮೃದ್ಧ ಇತ್ತು ಅದರ ಒಂದೇ ಒಂದು ಕಡಿಮೆ ಇತ್ತು ಏನಂದ್ರ ತ್ಯಾಸಿ ಹೋತೆ ಏಕ ಉಣೆ ಹೋತೆ ಒಂದೇ ಒಂದು ಕಡಿಮೆ ಇತ್ತು ಏನಂದ್ರೆ ಸಂತತಿ ಇದ್ದಿದ್ದಿಲ್ಲ ಅವರಿಗೆ ಸಂತತಿ ನಾಹಿ ತ್ಯಾಸ ಜಾಣ ಬಾಪ ಉಪಾಯ ಫಾರ ಕೇಲೆ ಕಾಯಿ ಓನ ಚಾಲೆ ಬೇಜಾರಿಲೆ ಬಹುತ ಪ್ರಪಂಚಾತ ಅನುಷ್ಠಾನ ಪೂಜಾ ಸರ್ವ ಕೇಲೆ ಜಾಣ ಸರ್ವ ಕೇಲೆ ಪೂರ್ಣ ಗುಣ ನಾಹಿ ಏಕದಾ ಯಮುನಾ ಭ್ರತಾರ ಸೀಮಣೆ ಪುತ್ರ ಕರಿತ ಶರಣ ಜಾವೆ ಸ್ವಾಮೀಸಿ ಎಲ್ಲಾ ಅನುಷ್ಠಾನಗಳು ಮುಗಿದ್ವು ವ್ರತ ನೇಮಾದಿಗಳು ಮುಗಿದ್ವು ಎಲ್ಲಾ ಸ್ವಾಮಿಗಳು ಮೆಟ್ಟಾದ್ರು ಎಲ್ಲಾ ಗುಡಿ ಗುಂಡಾರ ಎಲ್ಲಾ ಕಡೆ ತಿರುಗಾಡಿ ಬಂದ್ರು ಆದ್ರೆ ಒಟ್ಟ ಮಕ್ಕಳೇ ಆಗ್ಲಿಲ್ಲ ಕೊನೆಗೆ ಯಮುನಾ ಬಾಯಿ ಅಚ್ಯುತ ಗಂಡಿಗೆ ಹೇಳಿಗತ್ತಾಳ ಮಕ್ಕಳ ಸಲುವಾಗಿ ನಾವು ಚಿದಂಬರ ಮಹಾಸ್ವಾಮಿಗಳ ಹತ್ರ ಯಾಕೆ ಹೋಗ್ಬಾರ್ದು ಸ್ವಾಮಿ ಕೃಪಾದಿಂದ ಮಕ್ಕಳು ಆಗ್ಬೋದು ನಮ್ಗಂತ ಹೇಳಿ ಸ್ವಾಮಿ ಹತ್ರ ಹೋಗೋಣ ಅಂತಂದ್ರ ಅವ ಅಚ್ಯುತ ಅಂತಾನ ಸ್ವಾಮಿ ಹತ್ರ ಯಾಕೆ ಹೋಗೋದು ಸ್ವಾಮಿನ ಬೇಡ್ಕೊಂಬಿಡೋಣ ನಿನ್ ಮಗ ಕೊಡು ಅಂದ್ರೆ ನಾವು ನಿನ್ ದರ್ಶನಕ್ಕೆ ಬರ್ತೀವಿ ಅಂತ ಹೇಳಿ ನಾವು ನವಸ ಅಂದ್ರೆ ನಾವು ಬೇಡ್ಕೊಂಬಣ ಅಂತ ಹೇಳ್ತಾನ ಸ್ವಾಮಿ ಜವಳ ಜಾವೆ ಪುತ್ರ ತ್ಯಾ ಮಾಗಾವೆ ಐಸೆ ಹೋ ಕರಾವೆ ಮಣತಸೆ ದಾಸ್ಮಣೆ ಸ್ವಾಮಿ ಚೇ ಹೋತಿಯ ಹೋತಾಚಿ ದರ್ಶನ ಹೋಯಿಲ ಹೋ ಜಾಣ ಪುತ್ರ ಅಮ್ಮ ಯಮುನಾಬಾ ಹೇಳ್ತಾಳ ಸ್ವಾಮಿ ಹತ್ರ ಹೋಗೋಣ ಸ್ವಾಮಿ ಕೃಪಾದಿಂದ ಮಕ್ಕಳ ಆಗ್ಬೋದು ಮಗ ಹುಟ್ಟಬಹುದು ಅಂತ ಹೇಳಿ ಹೇಳಿದಾಗ ಅಚ್ಯುತ ಹೇಳ್ತಾನ ಅಚ್ಯುತ ವಿಚಾರಿ ಮನಾ ಮಾಜಿ ಜಾಣ ಜಾವೆ ಕಾ ಆಪಣ ತೇಥವರಿ ಯಥೇಚ ಸ್ವಾಮಿಸಿ ಮಾಗೋನಿಯಾ ಘ್ಯಾವೆ ನಂತರ ಪಹಾವೆ ಚಿದಂಬರಾಸಿ ಇಲ್ಲಿಂದ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಂಡ್ಬಿಡೋಣ ಮಗ ಹಾಕೊಳ್ಳಿ ನೀನ್ ದರ್ಶನಕ್ಕೆ ಬರ್ತೀವಪ್ಪ ಅಂತ ಬೇಡ್ಕೊಂಡ್ಬಿಡೋಣ ಹಂಗಾಗಿ ಇಬ್ರು ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಗತ್ತಾರ ಮಣುನಿಯಾ ದೋಗೆ ನವಸ ಕೇಲೆ ಜಾಣ ನವಸ ಅಂತಂದ್ರೆ ಏನು ಬೇಡ್ಕೋತಾರಲ್ಲ ಅದಕ್ಕೇನು ಒಂದು ಇದು ಮಾಡ್ತಾರ ಹಿಂಗ ಭಗವಂತಗೆ ನೀನ್ ನಮ್ ಕೆಲಸ ಮಾಡ್ಕೊಟ್ಟಂದ್ರೆ ನಾವ್ ಇದನ್ ಮಾಡ್ತೀವಿ ಅಂತ ಹಂಗ ಬೇಡ್ಕೊಂಡಾರ ಪುತ್ರ ಹೋಯಿಲ್ ಜಾಣ ಐಸೆ ಕರಿ ಸಹಸ್ರ ಬ್ರಾಹ್ಮಣ ಭೋಜನ ಘಾಲಿತೋ ಯೌನ್ಯಾ ತೇತೆ ದರ್ಶನಾಸಿ ದಾಸ್ಮಣೆ ಐಸೆ ನವಸ ಕೇಲೆ ಜಾಣ ಮನಾ ಮದೇ ಪೂರ್ಣ ವಿಶ್ವಾಸುನಿ ಸಂಪೂರ್ಣ ಮಹಾಸ್ವಾಮಿ ಮೇಲೆ ವಿಶ್ವಾಸ ಮಾಡಿ ಭಕ್ತಿ ಶ್ರದ್ಧೆಯಿಂದ
ಸ್ವಾಮಿಗೆ ಅಂತಂದ್ರ ಬೇಡ್ಕೊಳಿಗತ್ತಾರ ಮುಳುಪು ಇಡ್ತಾರಲ್ಲ ಹಂಗ ಇಲ್ಲಿ ಸ್ವಾಮಿಗೆ ಏನ್ ಹೇಳಿಗತ್ತಾರ ಅಂದ್ರೆ ಸಂಕಲ್ಪ ಮಾಡ್ಲಿಕತ್ತಾರ ಸ್ವಾಮಿ ಸಾವಿರ ಮಂದಿದು ಬ್ರಾಹ್ಮಣ ಭೋಜನ ನಾವು ಮಾಡಿಸ್ತೀವಿ ಅಲ್ಲಿ ಮಾತ್ರ ಬಂದು ಸಹಸ್ರ ಬ್ರಾಹ್ಮಣ ಭೋಜನ ಮಾಡಿಸಿ ನಿಮ್ದು ದರ್ಶನ ತಗೊಂಡು ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ತೀವಿ ನಮಗ ಪುತ್ರ ರತ್ನ ಪ್ರದಾನ ಮಾಡಪ್ಪ ಅಂತ ಸ್ವಾಮಿ ಬೇಡ್ಕೊಳಿಗತ್ತಾರ ಥೋಡೆ ದಿವಸ ಗೇಲೆ ಗರ್ಭವತಿ ಧಾಲಿ ನವಮಾ ಸಹೋ ಧಾಲಿ ತಿಜಸಿ ಜಾಣ ಸಂಪತಾ ತಿಜಸಿ ಪುತ್ರ ರತ್ನ ಧಾಲಿ ನಾವ ಠೇವಿಲೆ ರಾಮ ಮನೋನಿ ಸ್ವಲ್ಪ ದಿವಸದೊಳಗ ಆ ಯಮುನಾಬಾಯಿ ಗರ್ಭವತಿ ಆಗ್ಯಾಳ ಗಂಡಸ ಮಗ ಅಂತಹದ್ದು ಪುತ್ರ ರತ್ನ ಹುಟ್ಟಾನ ಅವನ ಹೆಸರು ರಾಮ ಅಂತಿಟ್ಟಾರ ಪಾಂಚ ವರ್ಷ ಧಾಲೆ ಮುಲಾಸಿ ಹೋ ಜಾಣ ಕಾಂತಾ ವಿಚಾರಿತಿ ಭ್ರತಾರಾಸಿ ನೋಡ್ರಿ ಬೇಡ್ಕೊಂಡರು ಕೆಲಸ ಆಯ್ತು ಮರೆತು ಬಿಟ್ಟಾರ ಐದು ವರ್ಷ ಆಗ್ಯದ ನಾವು ಬ್ರಾಹ್ಮಣ ಭೋಜನ ಮಾಡಿಸ್ತೀವಿ ಬಂದ್ ದರ್ಶನ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅದು ನೆನಪಾಗಿರ್ತದ ಯಮುನಾಬಾಯಿಗೆ ಗಂಡ ಕೇಳಿಗತ್ತಾಳ ಐದು ವರ್ಷ ಆಯ್ತು ನಾವಿನ್ನ ಮಹಾಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿಗತ್ತಾಳ ಕಾಂತಾ ವಿಚಾರಿತಿ ವ್ರತಾರಾಸಿ ಜಾಣ ಜಾವೂಯಾ ಹೋ ಆಮಿ ಸ್ವಾಮಿ ದರ್ಶನಾಸಿ ಮಣ ದಸೆ ತ್ಯಾಸಿ ಜಾಣ ಬಾಪ ದಾಸ್ ಮಣೆ ತೇಥೋನಿ ನಿಗತಿ ಬೈಲಗಾಡಿ ವಾಟೆ ತವಸ್ತಿ ಹೋ ಕರಿತ ಜಾಣ ಯಾವಾಗ ಹೆಂಡತಿ ಅಚ್ಚುತ್ತದ ನೆನಪ್ ಮಾಡಿದ್ಲು ಆಯ್ತು ಹೋಗ್ ಬರೋಣ ಮತ್ ನಾವು ಬೇಡ್ಕೊಂಡಿದ್ವಲ್ಲ ಸ್ವಾಮಿಗೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಂತ ಹೇಳಿ ಎಲ್ಲಾ ಗಾಡಿ ಬಂಡಿ ಎಲ್ಲಾ ಕಟ್ಕೊಂಡಾರ ಎತ್ತೆಲ್ಲಾ ರೆಡಿ ಮಾಡ್ಯಾರ ಅಲ್ಲೆಲ್ಲೆಲ್ಲೆ ವಸ್ತಿ ಮಾಡ್ಕೋತ ಮುರುಗೋಡ ಇದು ಕುಂದಗೋಳಕ್ಕ ತಮ್ಮ ಪ್ರವಾಸ ಅಂತ ಬೆಳೆಸ್ಯಾರ ಹಿಂಗ ಅಲ್ಲೆಲ್ಲೆ ಏನಂದ್ರೆ ವಸ್ತಿ ಮಾಡ್ಬೇಕಾದ್ರ ಒಂದ್ಸರಿ ಒಂದ್ ಊರಾಗ ವಸ್ತಿ ಮಾಡ್ಯಾರ ಏಕ್ಯಾ ಖೇಡ್ಯಾ ಮಾಜಿ ವಸ್ತಿ ಕೆಲೆ ಜಾಣ ಸ್ವೈಪಾಕ ಕಾರಣ ಮನೋನಿಯ ಜಾಡಾ ಬುಡಿ ಸರ್ವ ಸಾಹಿತ್ಯ ಅನೋನಿ ಪಾಕ ಕೇಲೆ ಸರ್ವ ಮಧ್ಯಾಹ್ನಾಸಿ ಸರ್ವಾಸೆ ಹೋ ಲಕ್ಷ ಪಾತಾವರಿ ಗೆಲೆ ಕಾಹಿ ಹೋ ನಿಜಲೆ ಜಾಡಾ ಬುಡಿ ಒಂದ್ ಕಡೆ ಅಲ್ಲಿ ವಸ್ತಿ ಮಾಡಿದಾಗ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥಾ ಮಾಡ್ಲಿಕತ್ತಾರಲ್ಲ ಅಕ್ಕಿ ಯಮುನಾಬಾಯಿ ಅಡಿಗೆ ಮಾಡ್ಲಿಕತ್ತಾಳ ಎಲ್ಲಾರ್ದು ಲಕ್ಷ ಅಲ್ಲಿ ಹಸಿವಾಗಿತ್ತು ಅಡಿಗೆ ಕಡೆ ಅದ ಕೆಲವು ಮಂದಿ ಆ ಗಿಡದ ಕೆಳಗ ವಿಶ್ರಾಂತಿ ಮಾಡ್ಲಿಕತ್ತಾರ ಮಲ್ಕೊಂಡಾರ ಹಿಂಗೆಲ್ಲಾ ಇರ್ಬೇಕಾದ್ರ ದಾಸ್ಮಣೆ ಜವಳಿ ಆಡ ಹೋತಾ ಜಾಣ ರಾಮಗೇಲಾ ಜಾಣ ಆಡ ಜವಳಿ ಇಕಿಲ್ಲಿ ಅಡಿಗೆ ಒಳಗ ನಿಮಗ್ನ ಆಗ್ಯಾಳ ಎಲ್ಲಾರು ವಿಶ್ರಾಂತಿ ತಗೊಳ್ಗತ್ತಾರ ಅಷ್ಟೊಳಗ ಆ ಐದು ವರ್ಷದ ಬಾಲಕ ಅಲ್ಲೇ ಒಂದು ಸಣ್ಣ ಬಾವಿ ಇತ್ತು ಸಣ್ಣ ಬಾವಿಗೆ ಆಡ ಅಂತಾರ ಆ ಸಣ್ಣ ಬಾವಿ ಕಡೆ ಅವ ಹೋಗ್ಯಾನ ಆಡ ಜವಳಿ ಗೇಲಾ ಬಾಯತೆ ನಿಸಟಿಲ ಆತ ಹೋ ಪಡಲ ವೀರಾಮಾಜಿ ಅಲ್ಲೇ ಹೋಗಿ ಹತ್ರ ಹೋಗ್ಯಾನ ಕಾಲು ಜಾರಿ ಆ ಬಾವಿ ಒಳಗ್ ಬಿದ್ದ ಬಿಟ್ಟಾನ ಪ್ರಾಣ ತ್ಯಾಚೆ ಗೆಲೆ ಬಾಳ ಆಚೆ ಹೋ ಪೂರ್ಣ ಸ್ವೈಪಾಕ ಹೋ ಜಾಣ ತಯಾರಿಲೆ ಪಾನತೆ ವಾಡಿಲೆ ಸರ್ವ ಹಿ ಬಯಸಲೆ ವಿಚಾರಲಾಗ್ಲೆ ಬಾಳ ಕೋಟೆ ಮನೋನಿ ಅಲ್ಲಿ ತನಕ ಯಾರಿಗೂ ಲಕ್ಷಿಲ್ಲ ಅಡಿಗೆ ಎಲ್ಲಾ ಮಾಡಿಬಿಟ್ಟಾರ ಎಲಿ ಹಾಕ್ಯಾರ ಎಲಿ ಮೇಲೆ ಎಲ್ಲಾರು ಕೂತಾರ ಇನ್ನ ಊಟಕ್ಕ ಅವಾಗ ಅವ್ರಿಗೆ ವಿಚಾರ ಬಂತ ಎಲ್ಲಿದ್ದಾನ ಮಗ ಅಂತೇಳಿ ಎಲ್ಲಾರು ಹುಡುಕ್ಲಿಕ್ ಪ್ರಾರಂಭ ಮಾಡ್ಯಾರ ವಿಚಾರ ಎಲ್ಲಾರಿಗೂ ಅವಾಗ ಲಕ್ಷ ಬಂದದ ಯಮುನಾಚೆ ಶುದ್ಧಿ ಗೇಲೆ ಜಾಣ ಕರೆ ಯಾವಾಗ ಆ ರಾಮ ಮಗ ಐದು ವರ್ಷದ ಮಗ ಕಾಣಿಸ್ತಿಲ್ಲ ಈಕಿ ಬೆಹೋಶ ಆಗ್ಬಿಟ್ಟಾಳ ಎಲ್ಲಾ ಏನಂತ ಮೈ ಮೇಲೆ ಖಬರು ಎಲ್ಲಾ ಹೋಗ್ಬಿಟ್ಟದ ಎಲ್ಲಾ ಕಡೆ ಹುಡುಕ್ಲಿಕತ್ತಾರ ಎಲ್ಲಾರು ದುಂಡಿತಿ ಹೋ ಸಾರಿ ಬಾಳ ಸಿತಿ ಆಡ ಮದೆ ಪಹತಿ ಬಾಳ ಚೇತೆ ಶವ ಯಮುನಾ ಉರ ಹಾಣೋನಿ ಆಕ್ರಂದಿತಿ ಯಾವಾಗ ಆ ಸಣ್ಣ ಬಾವಿಯೊಳಗ ಆ ರಾಮಂದ ಶವ ನೋಡ್ತಾರ ಶವ ತಗೊಂಡ್ ಮ್ಯಾಲೆ ಬರ್ತಾರ ಯಾವಾಗ ಯಮುನಾಬಾಯಿ ಗೊತ್ತಾಗ್ತದ ಎಷ್ಟೋ ವರ್ಷದ ಮ್ಯಾಲೆ ಹುಟ್ಟಿದಂತ ಒಬ್ಬನೊಬ್ಬ ಮಗ ಈ ಪ್ರಾಣ ಹೋಗ್ಬಿಟ್ಟದ ಶವ ನೋಡಿ ಉರ ಹಾಣೋನಿ ಅಂದ್ರೆ ಎದಿ ಎದಿಗೆಲ್ಲ ಹೊಡ್ಕೊಳಿಗತ ಎದಿ ಹೊಡ್ಕೊಂಡು ಜೋರ್ ಜೋರಾಗಿ ದುಃಖಿಸಿ ದುಃಖಿಸಿ ಅಳಿಗತ ದಾಸ್ ಮನೆ ಶವ ಕಾಡಿತಿ ಬಾಹಿರ ಯಮುನಾ ಹೋ ಆಕ್ರೋಶ ಕರಿತಿ ಹೋತ ಬಹಳ ಆಕ್ರೋಶ ಮಾಡ್ಲಿಕತ್ತಾಳ ಬಹಳ ದೊಡ್ಡ ದನಿಯಿಂದ ಅಳಿಗತ್ತಾಳ ಸ್ವಾಮಿನ ಕೇಳಿಗತ್ತಾಳ ಏನ್ ಮಾಡ್ಲಿಕತ್ತಿ ಸ್ವಾಮಿ ನನಗ್ ನೀನು ಯಾಕ್ ಕೊಟ್ಟಿನಿ ನನ್ನ ಮಗದ ಕೊಟ್ಟು ಮತ್ ಯಾಕ್ ಕಸ್ಕೊಂಡಿದಿ ನಾವು ಕುಂದಗೋಳಕ್ ನಿನ್ ದರ್ಶನಕ್ಕ ಬರ್ಲಿಕತ್ತಿದ್ವಿ ನಾವು ಅನ್ಕೊಂಡದ್ದು ಏನ್ ಸಂಕಲ್ಪದ ಅದು ಪೂರ್ಣ ಮಾಡ್ಲಿಕ್ಕೆ ಬರ್ಲಿಕತ್ತಿದ್ವಪ್ಪ ಸ್ವಾಮಿ ಹಿಂಗ್ಯಾಕ್ ಮಾಡಿದೆ ಅಂತ ಸ್ವಾಮಿನ್ ಕೇಳಿಗತ್ತಾಳ ಸ್ವಾಮಿ ರಾಯ ಐಸೆ ಕರ್ಣೆ ಉಚಿತ ತಾರೆ ಶವ ಘೇವುನಿ ಸಾರಿ ರಾತಿ ಬಹು ನೋಡ್ರಿ ಇಲ್ಲಿ ನಾವೇನ್ ತಿಳ್ಕೋಬೇಕಾಗಿತ್ತು ಅಂದ್ರೆ ನಮ್ಗೆ ಯಾವ್ದೇ ಸಂಕಟ ಬರ್ಲಿ ನಮ್ಗೆ ಯಾವ್ದೇ ದುಃಖ ಬರ್ಲಿ ನಮ್ದೇನೋ ಇಚ್ಛಾ ಆಯ್ತು ಅದು ಪೂರ್ಣ ಆಗ್ಲಿಲ್ಲ ಅಂತಂದ್ರ ನಾವ್ ಯಾರನ್ನ ಕೇಳ್ಬೇಕು ನಾವ್ ಯಾರಿಗೂ ಬೈಬಾರ್ದು ಯಾರಿಗೂ ಏನ್ ಅನ್ಬಾರ್ದು ನಾವು ಸ್ವಾಮಿನ್ ಕೇಳ್ಬೇಕು ಯಾಕಂದ್ರ ಅವನ ಇಚ್ಛಾ ಇಲ್ದ ಒಂದ್ ಎಲಿಸದ ಅಳ್ಳಾಡಂಗಿಲ್ಲ ಈ ಜಗತ್ತಿನಾಗ ನಡೆಯೋದೆಲ್ಲ ಅವನ ಇಚ್ಛಾದಿಂದ ನಡೀತಿರ್ತದ ಹಂಗಾಗಿ ಅವನಿಗೆ ಪ್ರಶ್ನೆ ಮಾಡ್ಬೇಕು ಅದನ್ನ ಯಮುನಾಬಾಯಿ ಮಾಡ್ಲಿಕತ್ತಾಳೇನಂತ ಹೇಳಿಗತ್ತಾಳಂದ್ರ ಇದೇನಪ್ಪ ಸ್ವಾಮಿ ನಿಂಗಿದು ಉಚಿತ ಅದೇನು ಕೊಟ್ಟಂತ ಮಗುನ್ನು ಕಸ್ಕೊಂಡ್ ಬಿಟ್ಟಿದಿ ಶವ ಶವ ಘೇವುನಿ ಸಾರಿ ರಾತಿ ಬಹು ಲೋಕ ಸರ್ವ ಮಿಳತಿ ಶವ ಜವಳಿ ಜಾಣ ಸಂಸ್ಕಾರ ಕರ್ಣೆ ವಿಚಾರಿತಿ ಅಷ್ಟೊಳಗ ಜನ ಎಲ್ಲ ಬಂದ್ ಹೇಳಿಗತ್ತಾರ ಶವ ನಮ್ಗೆ ಕೊಟ್ಬಿಟ್ರಿ
संस्कार ಮಾಡಬೇಕಾಗಂತ ಈ ಸಂಸ್ಕಾರದ ಶಬ್ದ ಕೇಳಿಸ್ಕೊಳ್ಳಕ್ಕೆ ಎದಿ ಝಲ್ ಅಂತ ಬಿಟದ ಓಡಿ ಹೋಗ್ಲಿಕ್ಕೆ ಆ ಶವನ್ನ ತಗೊಂಡು ಓಡಿ ಹೋಗಿ ಅಲ್ಲಿ ಒಂದು ಗಿಡಕ್ಕೆ ಕೂತಾಳ ಸಂಸ್ಕಾರಾಚಿ ಶಬ್ದ ಐಕುನಿಯಾ ಯಮುನಾ ಶವ ಘೇವುನಿ ಗೇಲಿ ವೃಕ್ಷಾ ಖಾಲಿ ದಾಸ ಮಣೆ ಘೇತಲಿ ಮಾಂಡಿವರ ಶವ ಪ್ರಾರ್ಥುಲಾಗ್ಲಿ ಸರ್ವ ಭಾವೇ ಸ್ವಾಮಿ ನೋಡಿ ಇಲ್ಲೇ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ಲು ಅದಂಬಂತದ ಬಹಳ ಮಹತ್ವದ ಕೈಯಾಗ ಆ ತೊಡಿ ಮೇಲೆ ಐದು ವರ್ಷದ ರಾಮನ ಶವ ಮಲಸ್ಕೊಂಡು ಅಲ್ಲೇ ಗಿಡಕ್ಕೆ ಕೂತು ಮಹಾಸ್ವಾಮಿಗೆ ಪ್ರಾರ್ಥನೆ ಮಾಡ್ಲಿಕತ್ತಾಳ ಏನಂತ ಮಾಡ್ಲಿಕತ್ತಾಳ ಸ್ವಾಮಿ ರಾಯ ಮಜ ಪುತ್ರ ಕಾಸಯಾಸಿ ದಿಲೆ ದುಃಖ ವಾವೆ ಬಹುತ ಮನೋನಿಯಾ ಮಾಜೆ ಪ್ರಾಣ ಘ್ಯಾವೆ ನಿಸ್ತಂತನ ಕರಾವೆ ಐಸೆ ಮನಿಯಾ ಸಾವೆ ತುಜ ಸ್ವೀಕಾರೇ ಹೇಳಿಕತ್ತಾಳ ಸ್ವಾಮಿ ಚಿದಂಬರ ನೀ ಯಾಕ್ ನನಗ್ ಮಗು ಕೊಟ್ಟಿರಿ ಯಾಕ್ ನನಗ ಇದು ದುಃಖ ಕೊಟ್ಟಿರಿ ಸ್ವಾಮಿ ರಾಯ ಮಜ ಪುತ್ರ ಕಾಸಯಾಸಿದ್ರೆ ನೀ ಕೊಟ್ಟರೆ ಯಾಕ್ ಕೊಟ್ಟಿರಿ ಇದನ್ ಇದನ್ ಕೊಟ್ಟು ಮತ್ತೆ ದುಃಖ ಕೊಡ್ಬೇಕಂತ ನಿನ್ನ ಸಂಕಲ್ಪ ಮಾಡಿದ್ದೇನು ನನ್ನ ಪ್ರಾಣ ಈ ಮಗು ಹೋಗಾನಂದ್ರೆ ನಾ ಪ್ರಾಣ ಕೊಟ್ಬಿಡ್ತೀನಿ ಆ ತಾಯಿ ಮಗನ್ ಬಿಟ್ಟಿರ್ಲಿಕ್ಕೆ ಆಗ್ಲ ಹಂಗಾಗಿ ನಾ ಪ್ರಾಣ ಕೊಟ್ಬಿಡ್ತೀನಿ ನನಗ ನಿಸ್ಸಂತನ ಮಾಡಿದಾಗ ನಾ ಪ್ರಾಣ ಕೊಟ್ಟಾಗ ನನ್ನ ಪ್ರಾಣ ತಗೊಂಡು ನಿನಗೇನು ಆನಂದ ಆಗ್ತದೇನು ಹಿಂಗೇನ್ ನಿನ್ ಮನಸ್ಸಿನಾಗಿತ್ತೇನಂತ ಕೇಳಿದಾಳ ಐತೆ ಮನಿ ಅಸಾಬೆ ತುಜಸಿ ಕಾರೆ ಶಿಶು ಹತ್ಯಾಚಿ ಹತ್ಯಾಚೆ ಪಾಪ ತುಜೆ ಶಿರಾವರಿ ನೀ ನನ್ ಮಗನ್ ಕೊಟ್ಟು ಕಸ್ಕೊಂಡಿಯಲ್ಲ ಆ ಶಿಶು ಬಾಲ ಹತ್ಯಾದ ನಿನ್ಗೆ ಪಾಪ ಬರ್ತದ ಮಾಜೆ ಹತ್ಯಾ ಠೇವಿತೋ ತುಜಾವರಿ ಈಗ ನನ್ ಮಗು ಹೋದ್ಯಾನ ನಾನು ಪ್ರಾಣ ಕೊಡ್ತೀನಿ ಅಂದ್ರೆ ನನ್ನ ಹತ್ಯಾನು ನಿನ್ ತಲೆ ಮೇಲೆ ಬರ್ತದ ವಿಶ್ವಾಸ ಠೇವಿಲೋ ಕಪಿಲ ಸೀಮನ ಕೈಸೆ ದೇವಪ್ಪಣ ತುಜಸಿ ಸ್ವಾಮಿ ಸಂಪೂರ್ಣ ವಿಶ್ವಾಸ ಶ್ರದ್ಧಾ ಭಕ್ತಿಯಿಂದ ನಿನಗೆ ಬೇಡ್ಕೊಂಡಿವಿ ನಿನ್ನ ಪ್ರಾರ್ಥನೆ ಮಾಡಿವಿ ನಿನ್ನ ಸ್ಮರಣೆ ಮಾಡ್ತಾ ಇದೀವಿ ಆದ್ರೆ ಈಗ ಹೆಂಗಪ್ಪ ಇದು ನಿನ್ ಮನಸ್ಸು ಇಷ್ಟ ಕಠೋರ ಆಗಿದ ನಮ್ಮ ವಿಶ್ವಾಸಕ್ಕೇನು ಬೆಲೆ ಇಲ್ಲೇನಂತ ಕೇಳಿದಾಳ ಕೈಸೆ ದೇವಪ್ಪಣ ತುಜಸಿ ನಿಂದೇನ್ ದೇವಪ್ಪಣದಪ್ಪ ನೀನ್ ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದೀವಿ ಅಂತ ಹೇಳ್ತೀರಿ ಮತ್ತೆಲ್ಲಾರು ಏನ್ ನಿನ್ನ ಇಚ್ಛಾದಿಂದ ಯಾವ್ದು ನಡೆಯಂಗಿಲ್ಲ ಅಂತ ಹೇಳ್ತಾರ ಹಿಂಗಿದ್ದಾಗ ಇದು ಏನ್ ಮಾಡಿದ್ದು ನಿಂಗೆ ಒಳ್ಳೇದ ಅನಿಸ್ತದೆ ಏನಂತೇಳಿ ಆ ಯಮುನಾ ಬಾಯಿ ಮಹಾಸ್ವಾಮಿಗೆ ಪ್ರಶ್ನೆ ಮಾಡ್ಲಿಕತ್ತಾಳ ದಾಸ್ಮಣೆ ಐಸೆ ಆಕ್ರಂದೂಲಾಗ್ಲಿ ಜೀವಂತನ ಧಾಲೆ ಕರಿ ಭಕ್ತ ಆಣ ಅಲ್ಲಿ ಮಹಾಸ್ವಾಮಿಗೆ ಆಣಿ ಮಾಡ್ಲಿಕತ್ತಾಳ ನನ್ನ ಮಗು ಏನಾದ್ರೂ ಜೀವಂತ ಆಗ್ಲಿಲ್ಲ ಅಂದ್ರ ನಿನ್ನೆಲ್ಲಾ ಭಕ್ತರ ಮೇಲೆ ಆಣಿ ಅಂತ ಹೇಳಿದಕ್ಕ ನೋಡ್ರಿ ಭಕ್ತರ ಮೇಲೆ ಆಣಿ ಅಂತ ಅಂದ್ಲು ಅಲ್ಲಿ ಮಹಾಸ್ವಾಮಿ ಭಜನೆ ಮಂಡಳಿ ಬರ್ಲಿಕತ್ತದ ರಾಜಾರಾಮ್ ಮಹಾರಾಜ್ ಬರ್ಲಿಕತ್ತಾರ ಆ ರಾಜಾರಾಮ್ ಮಹಾರಾಜರ ದಿಂಡಿ ಒಳಗ ಕಾಜಳಿ ನಾರಾಯಣಪ್ಪ ಇದ್ದಾನ ಅವನು ಅಲ್ಲಿ ಬರ್ಲಿಕತ್ತಾನ ಎಲ್ಲಾರು ನೋಡ್ಲಿಕತ್ತಾರ ಗೋಪಾಲ ಬರ್ಲಿಕತ್ತಾನ ಗೋಪಾಲ ಅಂದ್ರೆ ಯಾರು ಆ ಪುಣಾದೊಳಗ ಗುಡ್ಡದ ಮ್ಯಾಲಿಂದ ಹೋಗ್ತಿರ್ತಾನ ಆಚಾರಿ ಆ ಗೋಪಾಲ ರಾಜಾರಾಮ್ ಮಹಾರಾಜ್ ದಿಂಡಿ ಒಳಗಿರ್ತಾನ ಅವ ಗೋಪಾಲಾಚಾರ ಅವನು ಅಲ್ಲೇ ಇದ್ದಾನ ದಿಂಡಿ ಒಳಗ ಕಾಜಳಿ ನಾರಾಯಣಪ್ಪ ಇದ್ದಾರ ರಾಜಾರಾಮ್ ಮಹಾರಾಜ್ ಎಲ್ಲಾರು ದಿಂಡಿ ಬರ್ಲಿಕತ್ತಾರ ಇಲ್ಲಿ ಅಕ್ಕಿ ಯಮುನಾ ಬಾಯಿ ಮಹಾಸ್ವಾಮಿಗೆ ಬೈಲಿಗತ್ತಾಳ ಬಾಯಿಗೆ ಬಂದಂಗ ಅದನ್ನ ಕಾಜಳಿ ನಾರಾಯಣಪ್ಪ ಕೇಳಿಸ್ತದ ಭಜನಿ ಮಂಡಳಿ ಸರ್ವ ಮಿಳೋನಿ ನಿಗಾಲು ಮುಖ್ಯ ಗೋಪಾಲ ಕಾಜಳಿ ದೋಗೆ ರಾಜಾರಾಮ್ ಮಹಾರಾಜ್ ಹೇಳಿರ್ತಾರ ಭಜನಿ ಮಂಡಳಿ ಒಳಗ ಮಹಾನ್ ಸಂತರು ಇಬ್ರಿದ್ರು ಗೋಪಾಲ್ ಮತ್ತು ಕಾಜಳಿ ಕಾಜಳಿ ಅಂದ್ರೆ ಕಾಡಿಗಿ ಕಾಡಿಗಿ ನಾರಾಯಣಪ್ಪ ಆ ಕಾಜಳಿ ಅಂತ ಕರೀಲತ್ತಾರ ರಾಜಾರಾಮ್ ಮಹಾರಾಜ್ ಕಾಜಳಿ ಭಕ್ತಾಂಚೆ ಸಾಂಗ ತೋಮಿ ಜಾಣ ಐಕಾ ಹೋಕೋಣ ಸರ್ವಲೋಕ ಆ ಕಾಜಳಿ ನಾರಾಯಣಪ್ಪಂದು ಏನದ ಭಕ್ತ ಅವಂದು ಆ ವೃತ್ತಾಂತ ಏನದ ಅಂತ ಹೇಳ್ತೀನಿ ಅಂತ ಹೇಳಿ ರಾಜಾರಾಮ್ ಮಹಾರಾಜ್ ಎಲ್ಲಾ ಭಕ್ತರಿಗೆ ಹೇಳಿಗತ್ತಾರ ಇಲ್ಲೇ ನಮ್ಗ ಕಥಾದೊಳಗ ಮರಾಠ ಹೋತಾ ತ್ಯಾನೆ ಕಾಜಳಿ ಕೇಲೆ ಚಾಂಚೆ ನಾವ ಜಾಣ ನಾರಾಯಣ ದಾಸ್ಪಣೆ ನಾವ ಕಾಜಳಿ ನಾರಾಯಣ ಸಾಂಗ ತೋಹುಣ ಐಕಾ ತುಮಿ ಅವ ಮರಾಠ ಇದ್ದಾನ ಕಾಜಳಿ ನಾರಾಯಣಪ್ಪ ಅವ ಕಾಡಿಗೆ ಮಾಡಿ ಎಲ್ಲರಿಗೂ ಏನಂತಂದ್ರ ಮಹಾಸ್ವಾಮಿ ಕೃಪಾದಿಂದ ಎಲ್ಲರಿಗೂ ತಮ್ಗೇನ್ ಕಷ್ಟದ್ದೆಲ್ಲ ನಿವಾರಣೆ ಮಾಡ್ತಿದ್ದ ರೋಗಾದಿಗಳನ್ನ ನಿವಾರಣೆ ಮಾಡ್ತಿದ್ದ ಹಂಗಾಗಿ ಆ ಕಾಡಿಗೆದ ಏನ್ ಮಹಿಮಾ ಅದ ಅವ ನಾರಾಯಣಂದು ಎಂತಹ ಭಕ್ತಿ ಅದ ಯಾವ ಒಂದು ಭಕ್ತಿಯಿಂದ ನಾಮಸ್ಮರಣೆಯಿಂದ ಆ ಕಾಡಿಗೆ ಹತ್ಯ ಅವ ಎಲ್ಲರಿಗೂ ಉದ್ಧಾರ ಮಾಡ್ತಿದ್ದ ಅದನ್ನ ಹೇಳ್ತೀನಿ ಅಂತೇಳಿ ರಾಜಾರಾಮ್ ಮಹಾರಾಜ್ ಹೇಳಿದತ್ತಾರ ಏಕದಾ ನಾರಾಯಣ ಆಪುಲ ಧರಿ ಜಾಣ ಕಡಿ ಲಾವುನಿ ಜಾಣ ಏಕಾಂತಿಲ ಭಿಂತಿ ವರಿಲಿ ಹೋನಿ ಚಿದಂಬರ ಜಾಣ ಮೂರ್ತಿ ಕಾಡಿಲೆ ತೇತೆ ಸ್ವಾಮಿ ಚಿತೋ ಒಂದ್ಸರಿ ಏನಾಗಿದ ಅವ ತಮ್ಮ ಮನ್ಯಾಗ ಒಂದು ಕೊಠಡಿಗೆ ಬಾಗ್ಲ ಹಾಕಿ ಒಳಗ್ ಹೋಗ್ಯಾನ ಅಲ್ಲೇ ಶಿವ ಚಿದಂಬರ ಅಂತ ಬರ್ದಾನ ಚಿದಂಬರ ನಾಮ ಬರ್ದಾನ ಬರೆದು ಮ್ಯಾಲೆ ಚಿದಂಬರ ಮಹಾಸ್ವಾಮಿಗಳ ಚಿತ್ರ ಬಿಡಿಸ್ಯಾನ ಅದ್ರ ಬಾಜು ಒಂದು ದೀಪ ಹಚ್ಚಿಟ್ಟಾನ ಗ್ವಾಡಿ ಮ್ಯಾಲೆ ಏಕದಾ ನಾರಾಯಣ ಅಪುಲ ಘರಿ ಜಾಣ ಇದು ಕಾಡಿಗಿ ನಾರಾಯಣಪ್ಪಂದು ಎಲ್ಲಾ ವೃತ್ತಾಂತ ನಾವು ಲಕ್ಷ್ಯ ಕೊಟ್ಟು ಕೇಳ್ಬೇಕಾಗ್ತದ್ರೆ ಚಿದಂಬರ ಮಹಾಸ್ವಾಮಿಗಳು ಅವನಿಗೆ ಯಾಕೆ ಪ್ರಕಟ ಆದ್ರು ಇಂತಹ ಚಮತ್ಕಾರ ಯಾಕೆ ಮಾಡಿದ್ರು ಅವನ್ ಎಂತ ಭಕ್ತಿ ಇತ್ತು ಯಾವ ರೀತಿಯಿಂದ ಆ ಭಕ್ತಿ ಮಾಡಿದ ಅಂತ ತಿಳ್ಕೊಬೇಕಾಗಿತ್ತು.
एकदा नारायण अपुला धरी जान कड़ी लावनी जान एकांत एकांत आ कोठड़ी बागल हाकानूर बेक आ ग्वाड़ी मेले बरदान ऐन चिदंबर नाम बरदान बिंती वरी होनी चिदंबर जान मूर्ति काड़ी ते स्वामी चितो आ चिदंबर महास्वामी चित्र बिड़सान एक दिवा ठेविला उजवी कड़े जान काजली धरीत त्यांचे पूर्ण सूर्याचे हो उजेड नाही किंचित ऐसे हो शांति बैसला से दासपणे बैसे ऐसे बैसला होते ते दीड प्रहर पूर्ण एक चित्ती नोड्री हंग अंद भक्ति हंग अद रीति इत भक्ति ना हरी भक्ति नोड़ी मतलब्रद रत्नाबाई प्रेमाबाई भक्ति हंग इले काजली नारायणप हंग भक्ति माड़ान दीड प्रहर दीड प्रहर अंद्र वंद प्रहर अंद्र मूर् तासु नाकूवरी तासु वंदे एक चित्तदिंद कत्तिलदोळगे कूतान शांत कूतान चिदंबरन स्मरण माडलिकतान सूर्याचे हो उजेड नाही किंचित ओळगोंचूर बेळकिल्ल चिदंबर नाम बरदान आ चिदंबर नामद मेले चिदंबर चित्र बिडसान अदर बदलागिन इद्द दीप इट्टिद्द अदरदु काडगि तेगलिकतान चिदंबरा चिदंबरा डोळा झापिता दिसे समोर सिंहासनी बैसले स्वामी चिदंबर चिरामस्तकी शोभे चिदंबर हास्यमुखी सदोदित चिदंबर वरद हस्त केले चिदंबर स्वामी चिदंबर पांघरले धोतर अरक्त चरण दिसे चिदंबर पाता क्षणी मज स्वामी चिदंबर विषय वाटला मज तुच्छ चिदंबर मन आनंदले पाहता चिदंबर सर्वती सरली पाहता चिदंबर आनंदाश्रूमण ता चिदंबर ऐसे क्षिति झाले मज चिदंबर ऐसे पाहुनी समोर चिदंबर चरण धरीलो हाति चिदंबर चुरुलागले चरण चिदंबर हात खेविती मज चिदंबर हात लागता मज चिदंबर ऐसे पहावे स्वामी चिदंबर अव हंग भक्ति माड़ नोड़ी महास्वामी अल्ले प्रगट आगिबिटार आ महास्वामी नोड़गतान धोड़े झापिता दिसे समोर कण मुच्चिद महास्वामी कानसलिगतार सिंहासन मेले महास्वामी कूतार चिरा मस्तकी शोभे तली मेले पागोट हाकोंडार हास्य मुखी सदोदित चिदंबर हास्य मुख महास्वामी वरद हस्त केले चिदंबर वरद हस्तदिंद अवनिगे आशीर्वाद माडलिगतार स्वामी चिदंबर पांगरले धोतर शुभ्र वस्त्र धोतर धोतर सोगा पुढे खोवी अंगवस्त्र शोभा गावी अंग महास्वामी धोतरा कच्ची पंच उठकोंडार अरक्त चरण दिसे चिदंबर अरक्त चरण महास्वामी कानसिगतव दर्शन तगोळिगतान पाहता क्षणी मज स्वामी चिदंबर यावाग महास्वामी कृपा दृष्टि नन मेले बिट्टु एल्ला विषय वासना एल्ला भस्म आगोबिट्टु विषय वाटल मज तुच्छ चिदंबर विषय अम्मंथादु पूर्ण अल्लेनंद्र तुच्छ आगिगतद मन आनंदले पाहता चिदंबर मनस आनंद महास्वामी दर्शन तक सर्वती सरली पाहता चिदंबर एल्ला सरल आगिबिटद महास्वामी नोड़ आ चिदंबर नाम अंद्र साकु आनंद आश्रु बरगत आनंदाश्रु मणता चिदंबर ऐसे स्थिति झाले मज चिदंबर हिंग नन स्थिति हंग आगिबिटद अंद्र देह विधेय स्थिति आगिबिटद देह भाव होगिबिटद आनंद आश्रु ऐनंतंद्र कण्णीर धाराकार चिदंबर नाम केळिसद साकु चिदंबर नाम अंद्र साकु कण्णीर बरलिगतव प्रेम आश्रुगळु बरलिगतव ऐसे पाहुनी समोर चिदंबर चरण धरीलो हाति चिदंबर हिंग महास्वामी अदर प्रकट आग्यार काजली नारायणप्पन एदरिगे आ महास्वामी चरणगळन्नु गट्टि हिडकोंडु नमस्कार माडलिगतान चरण धरीलो हाति चिदंबर चुरुलागलो चरण चिदंबर यावाग चरण हिडकोंडान महास्वामी ಪಾದಗಳನ್ನ ಕಾಲನ್ನ ಮೆಲ್ಲಕ ವತ್ಲಿಗತಾನ ಕಾಲ್ ವತ್ಲಿಗತಾನ ಯಾವಾಗ ಮಹಾಸ್ವಾಮಿ ಕಾಲ್ ವತ್ಲಿಗತಾನ ಸ್ವಾಮಿಗೆ ಆನಂದ ಆಗಿದ ಅವರು ತಮ್ಮ ವರದ ಹಸ್ತವನ್ನ ಆ ಕಾಜಲಿ ನಾರಾಯಣಪ್ಪನ ಶಿರದ ಮೇಲೆ ಇಡಿಗತಾರೆ ಹಾತ ಖೇವಿತಿ ಮಜ ಚಿದಂಬರ ಹಾತ ಲಾಗತಾ ಮಜ ಚಿದಂಬರ ಯಾವಾಗ ಮಹಾಸ್ವಾಮಿ ಸ್ಪರ್ಶ ಆಯ್ತು ವರದ ಹಸ್ತ ಸ್ಪರ್ಶ ಆಯ್ತು ಐಸೇಪ ಹಾವೇ ಸ್ವಾಮಿ ಚಿದಂಬರ ಇದು ಏನಪ್ಪ ಅಂದ್ರೆ ಹಿಂಗ ಮಹಾಸ್ವಾಮಿ ದರ್ಶನ ಆಯ್ತು ಅಂತ ಹೇಳಿಗತಾನ ರಾಜಾರಾಮ್ ಮಹಾರಾಜ್ ಹೇಳಿಗತಾರೆ ಐಸೆ ಕಾಜಳಿ ಕರಿತಾ ಕೋಣಿ ಧಾಕೆ ನರ ಧನ್ಯತೋ ಸಂಭಾರ ಕಲಿಯುಗಿ ಇಂಥ ಭಕ್ತಿ ಮಾಡಿದಂಥ ಯಾರಿದ್ದಾರ ಅವ ಧನ್ಯ ಇದ್ದಾನ ದೀಡ್ ಪ್ರಹರ ಒಂದ ಆಸನದಾರ ಏಕಾಗ್ರ ಚಿತ್ತದಿಂದ ಕೂತು
भगवंत चिदंबर नाम बरद नित्य ऐनप अंतर हिंग उपासना स्वामी दर्शन को इंत धन्य कलियुगी भक्त धन्य तो की एक आलिया जन्मासी उद्धरी टांचे बेचाड़ इंत भक्त ओब्बर मन कुटुंब हटिद्र कुल उद्धार आगता धन्य चाचे माता धन्य चाचे पिता ऐसे रीति करी कोणी नर दास मणे ऐसे करिता जरी कोणी प्रत्यक्ष नयनी दिसती स्वामी राजाराम महाराज ऐन हेगतार इंत भक्त तंदे ताय धन्यार और कुल कोटि उद्धार आगद इंत भक्त ऐन इंत भक्ति यार प्रत्यक्ष चिदंबर महास्वामी सगुण रूप दर्शन आगद प्रत्यक्ष नयने दिसती स्वामी नाही जासी आदि सगुणाची भेटी इले सगुण निर्गुण तत्वज्ञान राजाराम महाराज हेगतार याकंद्र प्रथम ना सगुण भेटी सल प्रयत्न स्वामी प्रत्यक्ष कण तुम्बा नोडे स्वामी हंग्र सगुण आ सगुण भेटी आदा महास्वामी आव नम तली मेले तम वरद हस्त इट आशीर्वाद मातर आवन निर्गुण निराकार परब्रह्म सर्व व्यापकत्व विश्वंबरन चिदंबरन आत्मज्ञान आगद आ सगुण आदमे निर्गुण भेटी आगद ना ही जासी आदि सगुणाची भेटी निर्गुणाची भेटी सांगे वृथ न देखिला दृष्टि जाने महाद्वार कैसे माजगर कड़ेल त्यासी यार महाद्वार नोड़े और गर्भ गुड़ी हंग अर्थ आगद हंग सगुण बिटु निर्गुण के हम आगंग निर्गुण ज्ञान इटकोबूद निर्गुणद ऐन तत्व अद्वन मनसा इबूद आ निर्गुण अनुभव ना तक अंतर्रे सगुण भेटी बेत सगुण वाचो नवे समाधान प्राप्त आत्मज्ञान कृपा त्यासी दे महास्वामी सगुण रूप दर्शन आगद महास्वामी कृपा आगद आव आत्मज्ञान प्राप्ति आगद सद्गुरु कृपा इद आत्मज्ञान प्राप्ति आगंग सगुण वाचून नवे समाधान सगुण नोडल समाधान प्राप्त आत्मज्ञान कृपा त्यासी दास मणे आदि ख्यावे सगुण बेटी ब्रह्म ज्ञान गोष्ठी पुड़े बोला राजाराम महाराज हेगतार मद्ल सगुण भेटी तकोल्री आमले ब्रह्मज्ञान आगे आत्मज्ञान तत्वज्ञान मुंद्री मद्ल सगुण भेटी सल ना प्रयत्न आत्मज्ञान मनस पर्वा अनुभव तक अद्वर संपूर्ण रियलेशन आगे मद्ल सगुण भेटी तक भगवंत कड़े एलू प्रीति एलरली भगवंत नोडे मद्ल सगुण भेटी तक सगुण भगवंत नमग दर्शन आगे सगुण सकुमार स्वरूप सवड़े देखोनिया डोले निवती मादे आ सगुण दर्शन सल नावे नामस्मरणे सगुण यगवंत भेट आद्र नम जन्म सार्थक आय मुं आत्मज्ञान ब्रह्मज्ञान स्वामी कृपाद आगद आलिया नरदेह करावे सार्थक आठवावे देख चिदंबर अविद्याचे देख फोड़ुनी काजली ज्ञान दीप उजली संगाची इले राजाराम महाराज ऐन हेगतार नरदेहव सार्थक मो चिदंबर स्मरण चिदंबर स्मरण मेन आविद्या काड़ी मंथ कण काड़ी अब अल काड़ी हि अल ज्ञानदीप ज्योति बरत ज्ञानदीप उजड़ी संगाची यहा अविद्या काड़ी हिबड़ अल ज्ञानदीपदेनप अंतर्र ज्ञानोदय आगद विवेकाची बड़ अंतरी निश्चल निवारी तलम तेने करुणी दासमणे ध्यान करी चिदंबर निवा अंत अंतरी राहे बापा राजाराम महाराज इले हेतार सरे हेतार नाक ऐन दासमणे ध्यान करी चिदंबर निवांत अंतरी राहे बापा विवेकाची बड़ अंतरी निश्चल विवेक नमग विवेक भगवंत को मनुष्य मानव मानवरी विवेक विवेक अंतर्रेन यू ना ऐन हंग ना भगवंत सिग्तान यहा पद्धति हमु नामस्मरणे भगवंत सेवा भगवंत ऐन इू विवेक यारे विवेक भगवंत को विवेकव उपयोग भगवत् प्राप्ति सल अंतरंगद निश्चल आगे निवारी तलम तेणे करुणी बड़गिन तलम निवारण आगद यनस्स निवांत मनस्स निवांत अंतर्र बर यू नमद मनस्स चंचल इतद टेन्शन आगद स्ट्रेस आगद बर ऐन यू ना
ಏನೋ ಒಟ್ಟ ಇಲ್ಲದ್ದು ಏನಂದ್ರೆ ಮಾತುಗಳು ಆಡೋದು ಇಂಥವೆಲ್ಲ ಪ್ರಾರಂಭ ಆಗ್ತಾವ. ಅದಕ್ಕೆ ಇಲ್ಲಿ ಏನ್ ಹೇಳಿಕತ್ತಾರ ಅಂದ್ರೆ ಒಳಗ ಅಂತರಂಗದೊಳಗೆ ನಿವಾಂತ ಇರ್ಬೇಕು. ನಿವಾಂತ ಅಂದ್ರೆ ಒಂದು ಏನಂತಂದ್ರ ಯಾವುದು ವಿಚಾರಗಳು ಇರಬಾರ್ದು, ಯಾವ ವಿಚಾರಗಳನ್ನು ನಾವೆಲ್ಲ ವಿಚಾರ ಮುಕ್ತರಾಗಿ ಅಹಂಕಾರ ರಹಿತರಾಗಿ ನಿವಾಂತ ಅಂತಾರೆ ಅಂದ್ರೆ ಶಾಂತ ಅಂತರಂಗ ಶಾಂತ ಆಗ್ಬೇಕು. ಶಾಂತ ಆಗಿ ನಾಮಸ್ಮರಣೆ ಮಾಡಬೇಕು. ಮನಸ್ಸಿನಾಗ ನಾನಾ ದ್ವಂದ್ವಗಳನ್ನು, ನಾನಾ ದ್ವೇಷಗಳನ್ನು, ನಾನಾ ಏನಂತಂದ್ರೆ ಏನೇನೋ ಇಚ್ಛಾಗಳನ್ನು ಎಲ್ಲ ಇಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡಬಾರ್ದು. ದಾಸ್ಮಣೆ ಧ್ಯಾನ ಕರಿತು ನಂಬರ್ ನಿವಾಂತ ಅಂತರಿ ರಾಹೇ ಪಾಪ. ಮನಸ್ಸನ್ನ ನಿವಾಂತ ಮಾಡ್ಕೊಂಬುದು. ನಿವಾಂತ ಅಂದ್ರೆ ಶಾಂತ ಮಾಡ್ಕೊಂಬುದು, ಸಮಾಧಾನ ಮಾಡ್ಕೊಂಬುದು, ಆನಂದದಿಂದ ಇರೋದು. ಜೇ ಜೇ ವೇಳ ಕರ್ಣೆ ಈಶ್ವರಾಸಿಯ ಸೇ ತೇಚಿ ಅನಾಯಾಸೆ ಕರಿತಸೇ. ಭಗವಂತ ಏನ್ ಮಾಡ್ಬೇಕದೋ ಅದು ಅನಾಯಾಸವಾಗಿ ಅವ ಮಾಡ್ಬಿಡ್ತಾನ. ನಾವು ಅನ್ಕೊಂಡಂಗ ಆಗ್ಬೇಕಂತ ನಾವು ವಿಚಾರ ಮಾಡಿದ್ರೆ ಅದು ಆಗಂಗಿಲ್ಲ. ಅವ ಏನ್ ಮಾಡ್ಬೇಕು ಅವ ಮಾಡ್ತಾನ. ಯಾವ ಸಮಯದೊಳಗೆ ಏನೇನ್ ಮಾಡ್ಬೇಕು ಅವ ಮಾಡ್ತಾನ. ಹಂಗೆ ಅವನೇ ಸರ್ವ ಸತ್ತಾಧಾರಿ ಇದ್ದಾನಂತ ಗೊತ್ತಾದ್ಮೇಲೆ ನಾವು ವಿಚಾರ ಮಾಡಿ ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿಗತ್ತಾರ. ವಯಾಚಿ ಕಲ್ಪನಾ ವಾಡುವೋ ನೀಕಾಯ ದುಃಖ ಹೋತೆ ಆಹೇ ದೋಣೆ ತೇಣೆ ದುಣೆ ತೇಣೆ. ನೋಡಿ ಏನ್ ಹೇಳ್ಯಾರಂದ್ರ ಜೇ ಜೇ ವೇಳಕರ್ಣೆ ಈಶ್ವರಾಸಿ ಅಸೇ ಬೇಚಿ ಅನಾಯಾಸೆ ಕರಿತಸೆ. ಯಾವ ಸಮಯದೊಳಗೆ ಏನ್ ಮಾಡ್ಬೇಕಂಬಂತ ಅವನ ಇಚ್ಛಾ ಮಾಡ್ಕೋ ಮಾಡ್ತಾನ. ಆ ನಾವೇನ್ ಮಾಡ್ತೀವಿ ವಾಯಾಚಿ ಕಲ್ಪನಾ ಸುಮ್ನೆ ಏನಂತ ವಿಚಾರ ಮಾಡ್ತೀವಿ. ನಾಳೆ ಏನಾಗ್ತದ, ನಿನ್ನೆ ಹಿಂಗ್ಯಾಕಾಯ್ತು ಅಂಬಂತ ಇದೇ ಬರೇ ಇದ್ರೊಳಗ ವಾಯಾಚಿ ಕಲ್ಪನಾ ವ್ಯರ್ಥ ಕಲ್ಪನಾ ಮಾಡ್ತೀವಿ. ಕಲ್ಪನಾನ ಹೆಚ್ಚು ಮಾಡ್ತೀವಿ. ವಾಯಾಚಿ ಕಲ್ಪನಾ ವಾಡವೋ ನೀ ಕಾಯ ಸುಮ್ನೆ ವಿಚಾರ ಮಾಡ್ಬೇಡ್ರಿ, ಮನಸ್ಸನ್ನ ನಿವಾಂತ ಮಾಡ್ಕೊಳ್ರಿ. ಯಾಕಂದ್ರ ಭಗವಂತನೇ ಸರ್ವ ಸತ್ತಾಧಾರಿಯಾಗಿ ಎಲ್ಲ ಮಾಡ್ಬೇಕಾದ್ರೆ ನಾವು ವ್ಯರ್ಥ ಕಲ್ಪನಾ ಮಾಡಿದ್ರೆ ಏನಾಗ್ತದೆ, ದುಃಖ ಹೋತೆ ಆಹೇ ದುಣೆ ತೇಣೆ. ಅಲ್ಲೇ ದುಃಖ ಏನಾಗ್ತದ, ಡಬಲ್ ಆಗ್ತದ. ದುಣೆ ಅಂದ್ರ ಎರಡು ಪಟ್ಟಾಗ್ಬಿಡ್ತದೆ. ದಾಸ್ಮಣೆ ಅಟವಿ ಚಿತ್ತಿ ಚಿದಂಬರ ಸುಖ ನಿರಂತರ ಹೋಯ್ತೇಣೆ. ಯಾರು ನಿವಾಂತವಾಗಿ ಭಗವಂತನ ಸ್ಮರಣೆ ಮಾಡ್ತಾರೋ ಅವರು ಸುಖ ನಿರಂತರ ಸುಖ ಸುಖ ಸ್ವರೂಪಿಗಳಾಗಿ ಆನಂದ ಸ್ವರೂಪಿಗಳಾಗಿರ್ತಾರೆ. ಹಿಂಗ ಕಾಜಳಿ ನಾರಾಯಣಪ್ಪ ಮಾಡುವಂತ ಏನ ಸಾಧನ ಇಲ್ಲೇ ರಾಜಾರಾಮ್ ಮಹಾರಾಜ್ ಹೇಳಿಕತ್ತಾರ. ಅಭಂಗಮಣತ ದೀಡಯಾಮ ಕಾಣತೋ ಪೂರ್ಣ ಕಾಜಳಿತೆ. ದೀಡಯಾಮ ಅಂದ್ರೆ ದೀಡ ಪ್ರಹರ ಅಂತ ಏನ್ ಹೇಳಿದ್ರಲ್ಲ, ಅದೆಲ್ಲ ಅಭಂಗಗಳನ್ನು ಹೇಳಿ ಸ್ವಾಮಿ ಭಜನೆ ಮಾಡಿ ನಾಮಸ್ಮರಣೆ ಮಾಡಿ ಆ ದೀಪದ್ದು ಕಾಡಗಿ ತೆಗಿಲಿಗತಾನ. ಕಾಜುಳಿ ಕಾಡಿಲ್ಯ ಡಬ್ಯಾ ಮದೆ ಠೇವುನಿ ಚಮತ್ಕಾರ ನಾಯಿನಿ ಪಾಹಿಲಾ ಜಾಣ. ಏನ ಆ ಡಬ್ಬಿ ಒಳಗ ಕಾಡಗಿ ತೆಗೆದಿಡ್ತಾನ, ಅದು ಕಾಡಗಿ ಚಮತ್ಕಾರ ಏನಂತಂದ್ರ ಕ್ಷಯ ರೋಗಾಚಿ ಬಾಳಿ ಲಾಭಿತಿ ಜಾಣ ಪಾಂಚ ದಿವಸಿ ಹೋತೆ ಪೂರ್ಣ ಗುಣ. ಕ್ಷಯ ರೋಗ ಬಂದವರಿಗೆ ಕಾಡಗಿ ಹಚ್ಚಿದ್ರ ಐದು ದಿವಸದೊಳಗ ಅವರು ಆ ಕ್ಷಯ ರೋಗದಿಂದ ಮುಕ್ತರಾಗಿರತಾರ. ಭುಜಂಗ ಚಾವಿಲೆ ತರಿ ಕಾಜಳಿ ಲಾಭಿತ ತತ್ಕಾಲ ಹೋಗತಾ ದೂರಿ ಜಾಯ್. ಯಾರಿಗೆ ಸರ್ಪಧ್ವಂಸ ಆಗೇದು, ಯಾರ ಹಾವು ಕಡಿದಂತಹದೇನು ಭುಜಂಗ ಚಾವಿಲೆ ತರಿ ಅಂದ್ರೆ ಹಾವು ಕಡಿಸಿಕೊಂಡು ವಿಷ ಏರಿದಾಗನು ಕಾಡ್ಗಿ ಹಚ್ಚಿದ್ರ ತತ್ಕಾಲ ಅದು ವಿಷ ಎಲ್ಲ ಹೋಗ್ಲಿಕತ್ತದ. ದಾಸ್ಮಣೆ ಐಸೆ ಪಹತ ಚಮತ್ಕಾರ ಮಣೋನಿ ನಾವ ಕಾಜಳಿ ನಾರಾಯಣ. ಹಿಂಗ ಚಮತ್ಕಾರಗಳೆಲ್ಲ ನಡೆದ ಅವನಿಗೆ ನಾರಾಯಣಿಗೆ ಏನ್ ಹೆಸರು ಕೊಟ್ಟಾರೆಲ್ಲಾರು, ಕಾಜಳಿ ನಾರಾಯಣ ಅಂತ ಹೆಸರು ಬಂದ್ಬಿಟ್ಟದ. ಇದು ಜವ್ವ ಮಂತ್ರ ತಂತ್ರ ಭೂತ ಪಿಶಾಚಿ ಬೇತಾಳ ಇವೆಲ್ಲ ಬಾಧ ಇರ್ತಾವಲ್ಲ ಅವಕ್ಕೂ ಆ ಕಾಡ್ಗಿ ಏನಪ್ಪ ಅಂತಂದ್ರ ಎಲ್ಲಾ ರೀತಿಯಿಂದ ಮುಕ್ತ ಮಾಡಿದ. ಭೂತವಾದ ಅಸತ ಕಾಜಳಿ ಲಾವಿತ ವ್ಯಥಾ ದೂರ ಹೋತೆ ಆಪೋ ಆಪ ದರಿದ್ರಿ ಲಾವಿತ ಧನವಾನತೆ ಹೋತಿ ನಿಪುತ್ರಿಕಾ ಬರತಿ ಪುತ್ರವಾನ್. ಯಾರು ಬಡವ್ರು ಇರ್ತಾರೋ ಅವ್ರಿಗೆ ಶ್ರೀಮಂತ ಅಂಬಂತಾಗುವಂತಹ ಯೋಗ ಆ ಕಾಡ್ಗಿಯಿಂದ ಆಗ್ಲಿಗತ್ತದ. ಯಾರಿಗೆ ಮಕ್ಕಳು ಇರಂಗಿಲ್ಲ ಆ ಕಾಡ್ಗಿಯಿಂದ ಮಕ್ಕಳು ಆಗ್ಲಿಗತ್ತಾರ. ಇದು ಏನು ಕಾಡ್ಗಿ, ಕಾಡ್ಗಿ ಬರೀ ನಿಮಿತ್ತ ಅದ. ಈ ಕಾಡ್ಗಿ ಎಲ್ಲಿಂದ ಬಂತು, ಅಲ್ಲಿ ಬರೆದಂತಹ ಚಿದಂಬರ ನಾಮ ಗಾಡಿ ಮೇಲೆ ಬರೆದಂತಹ ಚಿದಂಬರ ನಾಮ, ಆ ಚಿದಂಬರ ನಾಮವನ್ನ ಸ್ಮರಣ ಮಾಡ್ತಾ ಏನ ನಾಲ್ಕೂವರೆ ತಾಸು ಅಲ್ಲಿ ಧ್ಯಾನದೊಳಗೆ ಕೂತು ಏಕಾಗ್ರ ಚಿತ್ತದಿಂದ ಚಿದಂಬರ ನಾಮ ಅನುಸಂಧಾನವನ್ನು ಮಾಡುವಂತಹ ನಾರಾಯಣ ಅಲ್ಲಿ ಮಹಾಸ್ವಾಮಿ ಬಂದು ಅವನಿಗೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದ್ದು ಇದೆಲ್ಲ ಏನಂತಂದ್ರೆ ಇದ್ದು ಬಲದಿಂದ ಆ ಕಾಡ್ಗಿದು ಇಷ್ಟು ಶಕ್ತಿ ಎಂಬಂತಹ ಬಂದದ. ಆ ಕಾಡ್ಗಿಯಿಂದ ಏನು ಮನುಷ್ಯನ ಇಚ್ಛಾ ಅದೆಲ್ಲ ಪೂರ್ಣ ಆಗಿರುತ್ತದೆ. ಐಸೆ ಚಮತ್ಕಾರ ಪಹತ ನಾರಾಯಣ ಆಧಾ ಹೂ ಆಪಣ ಮಾಝಾ ಜವಳಿ ದಾಸ್ಮಣೆ ಭಜನ ಕರಿತಾ ನಿಗಾಲು ಅಕಸ್ಮಾತ ಆಲೋ ತೀಚಾ ಜವಳಿ. ಸಂತ ಶ್ರೇಷ್ಠ ಜಗದ್ಗುರು ಭಕ್ತ ಶ್ರೇಷ್ಠ ಭಕ್ತ ಧುರಂಧರ ದಾಸ್ ರಾಜಾರಾಮ್ ಮಹಾರಾಜ್ ಹತ್ರ ಅಥವಾ ಕಾಜಳಿ ನಾರಾಯಣಪ್ಪ ಬಂದಾನ. ಇವರು ದಿಂಡಿ ಒಳಗೆ ಸೇರ್ಕೊಂಡಾನ.
ಯಾಕಂದ್ರೆ ರಾಜಾರಾಮ್ ಮಹಾರಾಜ ದಿಂಡಿ ಒಳಗ ಅವನ ಮುಖ್ಯ ಸ್ಥಾನ ಕೊಡ ರಾಜಾರಾಮ್ ಮಹಾರಾಜ ಮೊದಲೇ ಹೇಳಿದ್ರು ನನ್ನ ದಿಂಡಿ ಒಳಗೆ ಇಬ್ರು ಮಹಾನ್ ವ್ಯಕ್ತಿಗಳಿದ್ದಾರೆ ಯಾರು ಗೋಪಾಲ ಮತ್ತು ಕಾಜಿಳಿ ಅಂತೇಳಿ ಅಂತ ಮುಖ್ಯ ಸ್ಥಾನ ಕೊಡ್ಬೇಕಂದ್ರೆ ಅವಂದು ಒಂದು ದೊಡ್ಡ ಯೋಗ್ಯತೆ ಅದ ರಾಜಾರಾಮ್ ಮಹಾರಾಜ ತಮ್ಮ ಶಬ್ದಗಳಲ್ಲಿ ಕಾಜಿಳಿ ನಾರಾಯಣಪ್ಪನ ವರ್ಣನೆ ಮಾಡ ಅಂದ್ರೆ ಭಕ್ತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಆ ನಾರಾಯಣನ ತಮ್ಮ ದಿಂಡಿ ಒಳಗೆ ತಗೊಂಡು ಅವನ್ನೆಲ್ಲಾ ವರ್ಣನ ಮಾಡಿ ಹೇಳಿಗತ್ತಾರ ಹಿಂಗೆಲ್ಲಾ ಚಮತ್ಕಾರಗಳು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ಹೆಸರು ಕಾಜಿಳಿ ನಾರಾಯಣ ಅಂತ ಇದ್ದ ಕಾಡ್ಗಿ ನಾರಾಯಣಪ್ಪ ಅಂತ ಹೇಳ್ತಾರೆ ಐಸೆ ಚಮತ್ಕಾರ ಪಾತ ನಾರಾಯಣ ಹಾಲೋಹೋ ಆಪಣ ಮಾದಾಜವಳಿ ಮಾದಾಜವಳಿ ಅಂದ್ರೆ ರಾಜಾರಾಮ್ ಮಹಾರಾಜ ಹೇಳ್ತಾರೆ ನನ್ನ ಹತ್ರ ನಾರಾಯಣ ಬಂದಾನ ಭಕ್ತ ಶ್ರೇಷ್ಠ ಅಂತ ಹೇಳಿ ಸಂತರ ಹತ್ರ ನಾರಾಯಣ ಬಂದಾನ ಭಜನ್ ಒಳಗ ಭಜನ್ ಮಂಡಳಿ ಒಳಗ ಸೇರ್ಕೊಂಡಾನ ಅವರೆಲ್ಲರೂ ಗೋಪಾಲ ನಾರಾಯಣ ಮತ್ತು ರಾಜಾರಾಮ್ ಮಹಾರಾಜ ದಿಂಡಿ ತಗೊಂಡು ಭಜನೆ ಮಾಡ್ಕೊತಂಟಾರ ಅಕಸ್ಮಾತ್ ಆಲು ತೀಚಾ ಜವಳಿ ರಾಗೆ ನೇಮನ ಕಠೋರ ಗುಳತಿ ಇವ್ರ ಭಜನೆ ಮಂಡಳಿ ಮೊದಲಿನ ಹೋಗ್ಲಿಕ್ಕದ ಅಲ್ಲೇ ರಾಮನ ಶವ ಹಿಡ್ಕೊ ತೊಡಿ ಮೇಲೆ ಮಲಗಿಸ್ಕೊಂಡು ಕೂತಂತ ಯಮುನಾ ಬಂದ್ ಹೇಳಿಕತ್ತಾರ ಏನ್ ಚಿದಂಬರನ ಮಾಡ್ತೀರಿ ನೀವು ಏನ್ ಚಿದಂಬರನ್ ಭಜನೆ ಮಾಡ್ತೀರಿ ಏನ್ ಚಿದಂಬರಂದ ದೇವಪಣ ಅದ ಇಲ್ಲಿ ನೋಡ್ರಿ ನಮ್ದೇನ್ ಅವಸ್ಥೆ ಮಾಡ್ಯಾರ ಅಂತ ಹೇಳಿ ಎಲ್ಲಾ ತನ್ನ ದುಃಖ ಹೇಳಿಕತ್ತಾಳ ರಾಗೆ ನೇಮನ ಕಠೋರ ಬೋಲತಿ ಸ್ವಾಮಿ ಲಾಗಿ ದೇತಿ ಶಿವ ಬಹುತ ಸ್ವಾಮಿ ಬಾಯಿ ಬಂದಂಗ ಬಯಲಿಗತ್ತಾಳ ಕಠೋರ ಶಬ್ದಗಳನ್ನು ಉಪಯೋಗ ಮಾಡ್ಲಿಕತ್ತಾಳ ಇದನ್ನ ಕಾಜಳಿ ಕೇಳ್ತಾನ ಯಾಕಮ್ಮ ಮಹಾಸ್ವಾಮಿಗೆ ಯಾಕೆ ಬಯಲಿಗತ್ತೀನಿ ಎಲ್ಲಾ ಕೇಳಿ ಏನಾಗೈತ್ ನಿಮ್ಗಂತ ಕೇಳಿಗತ್ತಾನ ವಿಚಾರ ಮಾಡ್ಲಿಕತ್ತಾನ ಐಕುನಿಯಾ ಐಸೆ ತೀಚಾ ಜವಳಿ ಗೇಲು ವಿಚಾರ ಉಲಾಗಲು ಬಾಯಿ ಪ್ರತಿ ಶಿವ ಕಾ ಹೋದೇತೋ ಬಾಯಿ ಸ್ವಾಮಿ ಇಲಾಗಿ ಆತ ಬೋಲಾವೇ ಹೋ ತ್ವರಿತ ಆಯಿ ಮಣೋನೆ ದಾಸ್ಮಣೆ ಸಾಂಗೆ ಆಕ್ರಂದು ನಿಜಾಣ ಎಲೆ ಹೋ ಮರುಣ ಮಾಜೆ ಬಾಳ ನಾರಾಯಣ ಕೇಳಿಗತ್ತಾನ ಕಾಡ್ಗಿ ನಾರಾಯಣಪ್ಪ ಕೇಳಿಗತ್ತಾನ ಯಾಕವಾ ಬಯಲಿಗತ್ತೀನಿ ಮಹಾಸ್ವಾಮಿಗೆ ಏನಾಗಿದೆ ನಿನಗ ಅಂತಹದ್ದೇನಾಗಿದಂತ ಸ್ವಾಮಿಗೆ ಹಿಂಗ ಅನ್ಲಿಗತ್ತಿದೆ ಅಂತ ಕೇಳಿದಾಗ ಆ ಯಮುನಾ ಬಾಯಿ ಹೇಳಿಗತ್ತಾಳ ನನ್ನ ಮಗ ಕೊಟ್ಟು ನನ್ನ ಮಗನ ಕಸ್ಕೊಂಡ್ಬಿಟ್ಟಾನ ನನ್ನ ಕೂಸ್ ನೋಡಿಂದ ಶವ ಆಗ್ಬಿಟ್ಟದ ಅಂತ ಹೇಳಿಗತ್ತಾನ ಇಲ್ಲಿ ರಾಜಾರಾಮ್ ಮಹಾರಾಜ್ ಮತ್ತೆ ತತ್ವಜ್ಞಾನ ಅಂತ ಹೇಳಿಗತ್ತಾರ ಏಕ ದರ್ಪಣಾವಾರಿ ಘಾಣ ಪಾರ ಹತತ ನಯೇ ಹೋದಿ ಸತ ಅಂಚೆ ಮುಖ ಘಾಣ ಸ್ವಚ್ಛ ಪುಸುನಿ ಪಹಾವೇ ಓ ತ್ಯಾತ ಮುಖ ದಿಸತೆ ಸ್ವಚ್ಛ ತ್ಯಾತ ಜಾಣ ಅಂಚೆ ಮುಖ ಸ್ವತಃ ಜವಳಿ ಅಸೋ ನಿಜಾಣ ದರ್ಪಣ ಪಾತ ದಿಸತೆ ಜಾಣ ದಾಸ್ಮಣೆ ದರ್ಪಣಾವೀಣ ಅಂಚೆ ಮುಖ ಕದಾ ಕಾಳಿ ದೇಖ ನ ದಿಸತಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ಕನ್ನಡಿ ಒಳಗ್ ಮಾತ್ರ ನಮ್ ಮುಖ ನಾವು ನೋಡ್ಕೋಬಹುದು ಕನ್ನಡಿ ಇದ್ದಿದ್ದಿಲ್ಲ ಅಂದ್ರೆ ಯಾರ ಹೆಂಗಿದ್ದಾರ ಯಾರ ಮೂಗ್ ಹೆಂಗದ ಯಾರ ಕಣ್ ದೊಡ್ಡವ ಯಾರು ಯಾರಿಗೂ ಗೊತ್ತಾಗ್ತಿದ್ರು ಇವತ್ತು ಕನ್ನಡಿ ಅದ ಅಂತ ಹೇಳಿ ಏನಪ್ಪಾ ಅಂದ್ರೆ ತಮ್ಮ ಮುಖ ತಾವು ನೋಡ್ಕೊಳಿಕ್ ಸಾಧ್ಯದ ಇಲ್ಲಿಲ್ಲ ಅಂತಂದ್ರೆ ಬ್ಯಾರೆಯವ್ರು ನೋಡಿ ಹೇಳ್ಬೋದು ಆದ್ರೆ ತಮ್ದು ತಾವು ಮುಖ ನೋಡ್ಕೊಳಿಕ್ ಆಗ್ತಿದ್ದಿಲ್ಲ ಹಂಗಾಗಿ ಆ ಕನ್ನಡಿ ಮೇಲಿದ್ದಂತ ಏನು ಘಾಣದ ಘಾಣ ಸ್ವಚ್ಛ ಪುಸುನಿ ಪಾವತ್ಯಾತ ಆ ಕನ್ನಡಿ ಮೇಲಿದ್ದಂತ ಏನು ಇದು ಅದ ಡಸ್ಟ್ ಅದ ಅದ್ರ ಮೇಲೇನು ಇದು ಬಿದ್ದದ ಧೂಳ ಅದ ಅದನ್ನ ಸ್ವಚ್ಛ ಮಾಡಿದಾಗ ಮಾತ್ರ ನಮಗ್ ಮುಖ ಕಾಣಿಸ್ತದ ಅದಕ್ಕ ಇಲ್ಲಿ ಏನ್ ಹೇಳಿಗತ್ತಾರ ಅಂದ್ರೆ ನಮ್ಮ ಮನಸ್ಸೇ ನಮ್ಮ ಕನ್ನಡಿ ಅದ ಯಾವಾಗ ನಮ್ಮ ಮನಸ್ಸಿನಲ್ಲಿದ್ದಂತ ಧೂಳದ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ದ್ವೈತ ಭಾವ ದೇಹಾಭಿಮಾನ ದ್ವೇಷ ರಾಗ ಇವೆಲ್ಲ ಇದ್ದಾವ ಅಂದ್ರ ನಮ್ಮ ಮುಖದೊಳಗ ನಮ್ಮ ಮನಸ್ಸಿನಾಗ ಮಹಾಸ್ವಾಮಿ ಕಾಣಿಸಂಗಿಲ್ಲ ಯಾವಾಗ ಇವನ್ನೆಲ್ಲ ಸ್ವಚ್ಛ ಮಾಡಿದಾಗ ನಮ್ಮ ಮನಸ್ಸಿನಾಗ ಆ ಸ್ವಾಮಿ ದರ್ಶನ ಆಗ್ತದ ಮನಹೇ ಸಂಜಾವೇ ದರ್ಪಣ ಮನೋನಿ ವರಿ ಘಾಣ ಜಾಣ ವಿಕಲ್ಪಾಚೆ ವಿಕಲ್ಪ ಅವಿವೇಕ ವಿಷಯ ಸುಖ ಪಾಯಿ ಐಸೆ ಅನಂತ ಧೂಳಿ ಪದರಿ ಜಾಣ ದಾಸ್ಮಣೆ ಐಸೆ ವಿಕಲ್ಪ ಧೂಳಿತ ಕೈಸೆ ದಿಸೆ ಸ್ವಾಮಿ ರೂಪ ಜಾಣ ನಮ್ಮ ಮನಸ್ಸಿನ ಕನ್ನಡಿ ಮೇಲಿದ್ದಂತ ಇದೆಲ್ಲ ಏನವಲ್ಲ ಧೂಳ ಅದನ್ನ ಸ್ವಚ್ಛ ಮಾಡಿಲ್ಲ ಅಂದ್ರೆ ಸ್ವಾಮಿ ಹೆಂಗ್ ಕಾಣಿಸ್ತಾನಪ್ಪ ಭಕ್ತಿ ಜ್ಞಾನ ಹಾತಿ ವಸ್ತ್ರ ನಾಮ ಘ್ಯಾವೇ ಇದು ಭಕ್ತಿ ಜ್ಞಾನ ಅಂಬಂತಹದ್ದು ನಮ್ಮ ಕೈ ಅದ ಮತ್ತ ವಸ್ತ್ರ ಏನ ಒರೆಸ್ಲಿಕ್ಕೆ ಏನ್ ವಸ್ತ್ರ ಬೇಕಲ್ಲ ಕನ್ನಡಿನ ಅದು ವಸ್ತ್ರ ಅಂದ್ರೆ ಏನದ ನಾಮ ಅದ ಅಂದ್ರ ಭಕ್ತಿ ಜ್ಞಾನ ಅಂಬಂತಾವ ಏನ್ ಇವು ನಮಗ ಇವು ಅವ್ರ ಇನ್ಸ್ಟ್ರೂಮೆಂಟ್ಸ್ ಅವ ಟೂಲ್ ಅವ ಆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೈ ಮಾಡಿಕೊಂಡು ಭಕ್ತಿ ಮತ್ತು ಜ್ಞಾನವನ್ನ ಕೈ ಅಂತ ತಿಳ್ಕೊಂಡು ವಸ್ತ್ರ ಅಂಬಂತಾದೇನದ ಅದು ನಾಮ ಅದ ನಾವು ವಸ್ತ್ರ ಇಲ್ದ ಕನ್ನಡಿ ಒರೆಸ್ಲಿಕ್ಕೆ ಆಗ್ತದೇನು ಆಗಂಗಿಲ್ಲ ಆದ್ರೆ ವಸ್ತ್ರ ಏನದ ನಾಮದ ಆದ್ರೆ ನಾಮ ಹೆಂಗ್ ತಗೋಬೇಕು ಭಕ್ತಿಯಿಂದ ತಗೋಬೇಕು ಜ್ಞಾನದಿಂದ ನಾವು ನಾಮಸ್ಮರಣೆ ಮಾಡ್ಬೇಕು ಅದಕ್ಕ ಜ್ಞಾನ ಇಲ್ದ ಭಕ್ತಿ ವ್ಯರ್ಥದ ಮತ್ತ ಭಕ್ತಿ ಇಲ್ದ ಜ್ಞಾನನು ವ್ಯರ್ಥದ ಹಂಗ ಭಕ್ತಿ ಮತ್ತು ಜ್ಞಾನ ಒಂದೇ ನಾಣ್ಯದ ಎರಡು ಬದಿ ಅವ ಹಂಗಾಗಿ ಮೂಢ ಭಕ್ತಿ ನಡೆಯಂಗಿಲ್ಲ ಜ್ಞಾನಯುಕ್ತ ಭಕ್ತಿ ಬೇಕು ಹಂಗಾಗಿ ಜ್ಞಾನ ಮತ್ತು ಭಕ್ತಿ
ಎರಡನ್ನು ಕೈ ಮಾಡಿಕೊಂಡು ನಾಮ ಅಂಬಂತಹದ ವಸ್ತ್ರವನ್ನು ತಗೊಂಡು ನಮ್ಮ ಮನಸ್ಸಿನ ಕನ್ನಡಿಯನ್ನು ಸ್ವಚ್ಛ ಮಾಡಬೇಕು. ಕುಸಾವೆಯೋ ಸಾರಿ ವಿಕಲ್ಪ ಧುಳಿ ಧುಳಿ ಸಾರಿ ಜಾತಿ ದರ್ಪಣ ಮನ ಸ್ವಚ್ಛ ಹೋತಾ. ಯಾವಾಗ ಧೂಳು ಎಲ್ಲ ಹೋಯ್ತು ನಮ್ಮ ಮನಸ್ಸು ಶುದ್ಧ ಆಗ್ತದ, ಸ್ವಚ್ಛ ಆಗ್ತದ, ಚಿತ್ತ ಶುದ್ಧ ಆಗ್ತದ, ಅವಾಗೇನಪ್ಪಾ ಅಂದ್ರೆ ಚಿದಂಬರ ಮೂರ್ತಿ ನಮಗೆ ಸ್ಪಷ್ಟ ಕಾಣಿಸ್ತಾನ. ಬಿಸೂಲಾಗತಿ ತೇತೆ ಚಿದಂಬರ ಮೂರ್ತಿ ಬಿಸೂಲಾಗತಿ ರೂಪ ತೇವಾಲಾಗಿ. ಅವಾಗ ಸಗುಣ ರೂಪ ಅಂಬಂತ ಮಹಾಸ್ವಾಮಿ ದರ್ಶನ ಆಗ್ತದ. ಸ್ವಾಮಿ ಪ್ರತ್ಯಕ್ಷ ದಿಸತಿ ಪೂರ್ಣ ಜಾಣ. ಯಾವಾಗ ಮನಸ್ಸು ಶುದ್ಧ ಆಗ್ತದೋ, ಮನಸ್ಸು ಶುದ್ಧ ಅಂಬಂದ್ರೆ ಬರೇ ಕಾಮ ಕ್ರೋಧ ಇವೆಲ್ಲ ಒಟ್ಟ ದ್ವೈತ ಭಾವ ಇಟ್ಕೋಬಾರ್ದು. ಒಟ್ಟು ನಾವು ಏನಪ್ಪಾ ಅಂದ್ರೆ ಯಾವುದು ಹೆಂಗ ಎಲ್ಲರಲ್ಲೂ ಸ್ವಾಮಿನ ನೋಡುವಂತಹದ್ದು ನಿತ್ಯ ನಾವು ಅಭ್ಯಾಸ ಮಾಡ್ಬೇಕು. ಅದಕ್ಕೆ ಇಲ್ಲಿ ಹೇಳಿದಾರೆ ಈ ಜ್ಞಾನ ಮತ್ತು ಭಕ್ತಿ ಎಂಬಂತಹದಲ್ಲಿ ಮಹತ್ವ ಹೇಳಿಗತ್ತಾರೆ. ಜ್ಞಾನ ಅಂತಂದ್ರೆ ಎಲ್ಲ ಏನಂತಂದ್ರೆ ನಮೋ ಚಿದಂಬರ ವಿಶ್ವಂಬರ ಮಾಯಾತೀತ ಗುಣಗಂಭೀರ ಶ್ಲೋಕವನ್ನ ಅರ್ಥ ಮಾಡ್ಕೊಂಬುದು ಜ್ಞಾನ. ಮತ್ತ ಭಕ್ತಿ ಅಂತಂದ್ರೆ ಭಗವಂತನ ಸಗುಣ ರೂಪ ಸ್ಮರಣ, ಭಗವಂತನ ಲೀಲೆಗಳನ್ನು, ಭಗವಂತನ ಶಕ್ತಿ ಸಾಮರ್ಥ್ಯವನ್ನು, ಭಗವಂತನ ಅವತಾರ ಮಹತ್ವ ಎಂಬಂತಹದ್ದು ಭಕ್ತಿ ಜ್ಞಾನ ಆದ್ರೆ ಇವೆಲ್ಲ ತಿಳ್ಕೊಂಡು ಅವನ ನಾಮಸ್ಮರಣೆ ಮಾಡು. ಈಗ ನಾವು 3,300 ಮಾಡ್ಲಿಕತ್ತೀವಿ ಪ್ರತಿ ದಿವಸ, ಅದು ಹೆಂಗ್ ಮಾಡ್ಲಿಕತ್ತೀವಿ ನಮ್ಗೆ ಗೊತ್ತು. ಆದ್ರೆ ಮನಸ್ ಶುದ್ಧ ಮಾಡಿಕೊಂಡು ಎಲ್ಲ ವಿಕಲ್ಪ ಎಂಬಂತಹ ಧೂಳನ್ನ ಒರೆಸಿ ಸ್ವಚ್ಛ ಮಾಡಿ ಮನಸ್ಸನ್ನ ನಿವಾಂತ ಮಾಡಿ ಆನಂದ ಮಾಡಿ ಶಾಂತತಾದಿಂದ ಚಿದಂಬರ ನಾಮಸ್ಮರಣೆ ಮಾಡಬೇಕು. ಅವಾಗ ಮಹಾಸ್ವಾಮಿ ಪ್ರತ್ಯಕ್ಷ ಕಾಣಿಸ್ತಾನ ಅಂತ ಹೇಳಿಗತ್ತಾರ ರಾಜಾ ರಾಮ್ ಮಹಾರಾಜ್. ದಾಸ್ ಮಣೆ ವಾಚ ಏತೋ ಮೂರ್ತಿ ಸಿಜಾಣ ಐಸೆ ಕರಾವೇ ಕುಣ ಸಾಂಗತೋ ಮೀನ್. ಹಿಂಗ ನೀವು ಮಾಡಿದ್ರೆ ಮೂರ್ತಿ ಕಣ್ಣಿಗೆ ಕಾಣಿಸೋದಲ್ದೆ ಆ ಮೂರ್ತಿ ನಮ್ ಜೊತೆಗೆ ಮಾತಾಡ್ತದ, ಮಹಾಸ್ವಾಮಿ ಮಾತಾಡ್ತಾನಂತ ಹೇಳಿಗತ್ತಾರ. ಸ್ವಾಮಿ ಚೇ ಪ್ರಸಾದಾನೆ ಧಾಲೆ ಬಾಳಮಲ, ಸ್ವಾಮಿ ಚೇ ರಾಗೇನೆ ಧಾಲಾ ಶವ, ಆಕ್ರಂದುಲಾಗ್ಲಿ ಸರ್ವ ಸಾಂಗುನಿ ಜಾಣ, ಸಾಂಗಿತ್ಲೋ ಕುಣ ನಾರಾಯಣಾಸಿ. ಇಲ್ಲಿ ಯಮುನಾಬಾಯಿ ನಾರಾಯಣ ಹೇಳಿಗತ್ತಾಳ, ರಾಜಾರಾಮ್ ಮಹಾರಾಜ್ ಸುಮ್ನೆ ನಿಂತಾರ ನೋಡ್ರಿ. ರಾಜಾರಾಮ್ ಮಹಾರಾಜರು ಮಹಾನ್ ಭಕ್ತರು, ಅವರು ಅನ್ಕೊಂಡ್ರೆ ಬಂದ ರಾಮನ್ನ ಜೀವಂತ ಮಾಡ್ಬೋದಾಗಿ, ಕಾಜಲಿ ನಾರಾಯಣ ಮಾಡಿದ ತಾನಂತ ಅವ್ರು ಸುಮ್ಮನೆ ಇದ್ದ. ನಮ್ಮ ಹತ್ರ ನಾ ಮಾಡ್ತೀನಿ ನಾ ಮುಂದೆ ಹೋಗ್ತೀನಿ ನಾ ಮುಂದು. ಈಗ ರಾಜಾರಾಮ್ ಮಹಾರಾಜ್ ಎಷ್ಟು ದೊಡ್ಡ ಮನಸ್ಸು ಮಾಡ, ಎಲ್ಲ ನಾವ ಮಾಡ್ಬೇಕಂದ್ರೆ ಹೆಂಗ್? ಹಂಗ ರಾಜಾರಾಮ್ ಮಹಾರಾಜ್ ಆ ಕಾಜಲಿ ನಾರಾಯಣಪ್ಪನ ಕೊಟ್ಟಾರ ಮಾಡ್ಲಿಕತ್ತಾರ. ರಾಜಾರಾಮ್ ಮಹಾರಾಜ್ ನೋಡ್ಕೋತ ಆನಂದ ಪಡ್ಲಿಕತ್ತಾರ ಇನ್ನೊಬ್ಬ ಭಕ್ತ ಮಾಡುವಂತ ಆ ಚಮತ್ಕಾರ ಸೇವಾವನ್ನು ನೋಡಿ ಮಾಡ್ಲಿ ರಾಜಾರಾಮ್ ಮಹಾರಾಜ್ ನಿಂತಾರ. ಇಲ್ಲೇನ್ ಹೇಳಿಗತ್ತಾರಂತಂದ್ರ ನಾರಾಯಣ ಅಲ ಕಾಜಳಿ ಲಾವಿಲ ಆಕ್ರಂದು ಲಾಗ್ಲಿ ಸರ್ವ ಸಾಂಗುನಿ ಸಾಂಗಿತ್ತದೆ ಕುಣ ನಾರಾಯಣಾಸಿ. ರಾಜಾರಾಮ್ ಮಹಾರಾಜ್ ಮತ್ತು ಗೋಪಾಲ್ ಅಲ್ಲೇ ನಿಂತಾರ. ನಾರಾಯಣ ಬಂದಾನ, ತನ್ನ ಡಬ್ಬಾದಿಂದ ಕಾಡ್ಗಿ ತೆಗ್ದಾನ, ಕಾಡ್ಗಿ ತೆಗೆದು ಆ ಶವಕ್ಕ ಕಾಡ್ಗಿ ಹಚ್ಚಾನ, ಹಚ್ಚಿದ ಕ್ಷಣ ಅರ್ಥ ಬಾಳ ಜೀವಂತ ಆಗೇದ. ನಾರಾಯಣ ಅಲ ಕಾಜಳಿ ಲಾವಿಲ ಹಾತ ಪಿರವಿಲ ಸ್ವಾಮಿ ನಾಮೆ. ಮಹಾಸ್ವಾಮಿ ನಾಮಸ್ಮರಣೆ ಮಾಡ್ಕೋತ ನಾಮ ಹೇಳ್ಕೋತ ಆ ಕೂಸಿನ ಮೇಲೆ ಕೈ ಸ್ಪರ್ಶ ಮಾಡಿ ಕೈಯಾಡಿಸಿಗತ್ತಾರ. ಪಾಂಚದ ಪಿರವಿಲ ಹಾತ ಬಾಳ ಅವರ ಐದು ಸರಿ ಕೈ ಹಿಂಗ ಸುತ್ತ ಕೈ ಕೂಸಿನ ಶವದ ಮೇಲೆ ಕೈಯನ್ನು ಸ್ಪರ್ಶ ಮಾಡ್ಯಾರ. ಸಜೀವ ಹೋ ಧಾಲ ಬಾಳ ಜಾಣ, ಜೀವಂತ ಆಗ್ಬಿಟ್ಟದ ಆ ಕೂಸು. ದಾಸ್ ಮಣೆ ಮೆಳತಿ ಸರ್ವ ತೇತೆ ಜಾಣ, ಪಾಯ ಧರುಲಾಗ್ಲಿ ನಾರಾಯಣ ಆಚೆ. ಎಲ್ಲರೂ ಬಂದು ಆ ನಾರಾಯಣ ಕಾಲ್ ಹಿಡ್ಕೊಳಿಗತ್ತಾರ. ರಾಜಾರಾಮ್ ಮಹಾರಾಜರು ಮತ್ತು ಗೋಪಾಲ್ ನೋಡ್ಲಿಗತ್ತಾರ ನಾರಾಯಣ ಏನು ಉತ್ತರ ಕೊಡ್ತಾನಂಬಂತಹದ್ದು ನಾವು ಕೇಳಬೇಕು. ನಾರಾಯಣ ಸಾಂಗೆ ಸರ್ವಾಸಿ ಓರ್ಡುನ, ಸ್ವಾಮಿ ಕೃಪಾ ಹೆಚ್ಚಿ ಸಂಜಾ ತುಮಿ. ಇದು ಚಿದಂಬರ ಕೃಪಾ ಅದ ಅಂತ ಹೇಳಿಗತ್ತಾನ. ಹೆಂಗ್ ಹೇಳಿಗತ್ತಾನ? ಭಕ್ತಿಯಿಂದ ಹೇಳಿಗತ್ತಾನ, ವಿಶ್ವಾಸದಿಂದ ಹೇಳಿಗತ್ತಾನ, ಶ್ರದ್ಧಾದಿಂದ ಹೇಳಿಗತ್ತಾನ, ದೃಢ ನಿಷ್ಠೆಯಿಂದ ಹೇಳಿಗತ್ತಾನ. ಇದು ಚಿದಂಬರ ಕೃಪಾ ಅದ, ನಾನು ವ್ಯರ್ಥ ಇದ್ದೀನಿ, ನಾ ಶೂನ್ಯ ಇದ್ದೀನಿ, ನಾನೇನು ಇಲ್ಲ ಅಂತ ಹೇಳಿಗತ್ತಾನ. ನಾನು ಏನು ಇಲ್ಲ ಅಂಬದು ಮತ್ತೆ ನಾವು ಕಲಿಬೇಕಾಗದ. ನಾನೇ ಸರ್ವಸ್ವ ಇದ್ದೀನಿ ಅಂತ ನಮ್ ತಲೆ ಕೂತದ. ನಾರಾಯಣ ಸಾಂಗೆ ಸರ್ವಾಸಿ ಹೊರಡುನ, ಸ್ವಾಮಿ ಕೃಪಾ ಹೇಚಿ ಸಂಜಾ ತುಮಿ. ಮನೋನಿಯ ನಾಮಲಿ ಹೋನಿ ಝಾಡಾಸಿ ನಮಿತಿ ಸರ್ವ ಚಾಸಿ ಆನಂದಾನೆ. ಯಾವ ಗಿಡದ ಕೆಳಗ ಆ ರಾಮನ ಶವ ತಗೊಂಡು ಆ ಯಮುನಾಬಾಯಿ ಕೂತಿದ್ಲು, ಆ ಗಿಡದ ಮೇಲೆ ಚಿದಂಬರ ನಾಮವನ್ನ ಕೆತ್ತಾನ ನಾರಾಯಣ. ಚಿದಂಬರ ನಾಮ ಕೆತ್ತಿ ಆ ಗಿಡದ ಎಲ್ಲಾರು ನಮಸ್ಕಾರ ಮಾಡ್ಲಿಕತ್ತಾರ, ಎಲ್ಲಾರು ಅದಕ್ಕೆ ಪೂಜಾ ಮಾಡ್ಲಿಕತ್ತಾರ. ನಾರಾಯಣ ಸಾಂಗೆ ಸರ್ವಾಸಿ ಹೊರಡುನ ಮನೋನಿಯ ನಾಮ ಲಿಹೋನಿ ಝಾಡಾಸಿ, ಗಿಡದ ಮೇಲೆ ಚಿದಂಬರ ನಾಮ ಬರೆದು ನಮಿತಿ ಸರ್ವ ತ್ಯಾಸಿ ಆನಂದಾನೆ. ಎಲ್ಲರೂ ಆನಂದದಿಂದ ಅಂದ್ರೆ ಇಲ್ಲಿ ಯಾಕೆ ನಾರಾಯಣ ಯಾಕೆ ಅಲ್ಲಿ ಚಿದಂಬರ ನಾಮ ಬರ್ದಾನಂದ್ರ ಮತ್ತ ಎಲ್ಲಾರು ತನಗ ನಮಸ್ಕಾರ ಮಾಡ್ಲಿಕತ್ತಾರ.
ತಾನಲ್ಲ ತಾನು ಬರೀ ಭಗವಂತನ ಕೈಯಾಗಿಂದ ಒಂದು ಗೊಂಬೆ ಇದ್ದಾನಂತ ತೋರಿಸಿ ಆ ಗಿಡದ ಮೇಲೆ ಚಿದಂಬರ ನಾಮ ಶ್ರೇಷ್ಠದ ಅಂತೇಳಿ ಆ ನಾಮವನ್ನ ಬರೆದು ಎಲ್ಲರಿಗೆ ಹೇಳಿದ ತಾನ ಈ ನಾಮದಿಂದ ಎಲ್ಲ ಏನಪ್ಪ ಅಂದ್ರೆ ಇದು ಆಗೇದಂತ ಹೇಳಿದಾಗ ಎಲ್ಲರೂ ಆ ಚಿದಂಬರ ನಾಮಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಆನಂದದಿಂದ ಎಲ್ಲರೂ ಆ ರಾಮ ಜೀವಂತ ಆ ಕೂಸು 5 ವರ್ಷದ ಕೂಸು ಜೀವಂತ ಆಗಿದ್ದು ನೋಡಿ ಎಲ್ಲರೂ ಆನಂದ ಪಡ್ಲಿಕ್ಕೆ ಸರ್ವಾಲ ಆನಂದ ಹೋ ಆನಂದ ಜಾಣ ಕಾಜಳಿ ಜಾಕೃತ್ಯ ಜಾಣೋನಿಯ ಇದು ಕಾಜಳಿ ನಾರಾಯಣಪ್ಪಂದು ಕೃತ್ಯ ಹಿಂಗದಂತ ಹೇಳಿ ಸ್ವತಃ ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜರು ವರ್ಣನೆ ಮಾಡ್ಯಾರ ದಾಸ್ ಮಣೆ ಸರ್ವ ತೇಥೆ ಜಾವನೆ ಜಾಣ ಗೇಲೆ ಅಚ್ಯುತ ಸಾರಿ ಸ್ವಾಮಿ ಜವಳಿ ಎಲ್ಲರೂ ಅಚ್ಯುತ ಯಮುನಾಬಾಯಿ ಮತ್ತು ಅವರೆಲ್ಲ ಬಂಧುಗಳು ನಾ ರಾಜಾರಾಮ್ ಮಹಾರಾಜರ ತಿಂಡಿ ಮತ್ತು ಕಾಜಳಿ ನಾರಾಯಣಪ್ಪ ಗೋಪಾಲ್ ಮತ್ತು ಎಲ್ಲ ಇತರ ಸಂತರೆಲ್ಲರೂ ಕೂಡಿ ಮಹಾಸ್ವಾಮಿ ದರ್ಶನಕ್ಕೆ ಕುಂದಗೋಳಕ್ಕೆ ಬಂದಾರೆ ನವಸ ಪ್ರಮಾಣೆ ಕೇಲೆ ಬ್ರಾಹ್ಮಣ ಭೋಜನ ಆಶೀರ್ವಾದ ಪೂರ್ಣ ದೇತಿ ಜಾಣ ಸ್ವಾಮಿ ಇದು ಮಹಾಸ್ವಾಮಿ ಆಡಿದಂತ ಒಂದು ಸಣ್ಣ ಲೀಲಾ ಅದು ಏನಾಗ್ತದಂತಂದ್ರೆ ಸ್ವಾಮಿ ದರ್ಶನ ತಗೊಳಾರ್ದ ಬೇಡ್ಕೊಂಡು ಏನು ಒಂದು ದೇಹ ಭಾವವನ್ನು ಇಟ್ಟುಕೊಂಡು ಬಂದಂತ ಅವರಿಗೆ ನಾಮದ ಮಹತ್ವ ಸ್ವಾಮಿ ತೋರಿಸಿದ್ರು ಸ್ವಾಮಿಯನ್ ಕ್ಷಣ ಮಾತ್ರದೊಳಗೆ ಯಾರನ್ನಾದ್ರೂ ಜೀವಂತ ಮಾಡಬಹುದು ಇದು ಒಂದು ಸಣ್ಣ ಲೀಲಾ ಆಡಿದಂತ ಮಹಾಸ್ವಾಮಿ ಆ ಯಮುನಾಬಾಯಿ ಮತ್ತು ಅಚ್ಯುತಗ ಭಗವಂತನ ನಾಮದ ಮಹತ್ವ ತಿಳಿಸ್ಲಿಕ್ಕೆ ಇದೆಲ್ಲ ಮಾಡಿದ್ರು ಹಂಗಾಗಿ ಮಹಾಸ್ವಾಮಿ ಆಶೀರ್ವಾದ ಮಾಡ್ಲಿಕ್ಕತ್ತಾರ ಆಶೀರ್ವಾದ ಪೂರ್ಣ ದೇತಿ ಜಾಣ ಸ್ವಾಮಿ ಅಪುಲೆ ಗಾಮಿ ಆಲೆ ಆನಂದಾನೆ ಜಾಣ ನಾಮ ಸ್ಮರಣ ಕರಿತ ಚಿದಂಬರಾಚೆ ಯಾವಾಗ ಈ ನಾಮದ ಮಹತ್ವ ಗೊತ್ತಾಯ್ತು ಎಲ್ಲ ಮತ್ತು ಅಚ್ಯುತ ಯಮುನಾಬಾಯಿ ರಾಮ ಮತ್ತು ಅವರೆಲ್ಲ ಬಂಧುಗಳು ನಾಮಸ್ಮರಣೆ ಮಾಡ್ಕೋತ ಸೋಲಾಪುರಕ್ಕೆ ಬರ್ಲಿಕ್ಕತ್ತಾರ ಗರಿ ರಾಯಿಲೆ ಸ್ವಾಮೀಜೆ ಭಜನೆ ಕರಿತ ಇನ್ನು ಉಳಿದ ಜೀವನೆಲ್ಲ ಮಹಾಸ್ವಾಮಿ ಭಜನೆ ಮಾಡ್ಲಿಕ್ಕತ್ತಾರ ನಿತ್ಯ ತಮ್ಮನಾಗ ಬ್ರಾಹ್ಮಣ ಭೋಜನ ಮಾಡಿಸ್ಲಿಕ್ಕತ್ತಾರ ಬ್ರಾಹ್ಮಣ ಭೋಜನ ನಿತ್ಯ ಕರಿತಿ ನೋಡ್ರಿ ಎಷ್ಟು ಪುಣ್ಯ ಇರ್ಬೇಕು ಬ್ರಾಹ್ಮಣರು ಬಂದು ಮನ್ಯಾಗ ಭೋಜನ ಮಾಡ್ಬೇಕಂದ್ರೆ ದಾಸ್ ಮಣೆ ಐತೆ ಸ್ವಾಮಿ ಚಿದಂಬರ ದಾಬಿ ಚಮತ್ಕಾರ ನಾನಾ ಪರಿ ಈ ರೀತಿ ರಾಜಾರಾಮ್ ಮಹಾರಾಜ್ ಹೇಳಿಕತ್ತಾರ ಮಹಾಸ್ವಾಮಿ ನಾನಾ ಚಮತ್ಕಾರಗಳನ್ನು ತೋರಿಸಿರ್ತಾರ ನಾಮದ ಮಹಿಮೆಯನ್ನ ತಮ್ಮ ಲೀಲೆಗಳಲ್ಲಿ ನಾಮ ಮಣೆ ಜಾಸ್ತಿ ಉದ್ಧರಿತು ಅಂಬಂತಹದ್ದೇನು ತಮ್ಮ ವಾಕ್ಯದ ಅದನ್ನ ಸಾರಿ ಸಾರಿ ಹೇಳಿಕತ್ತಾರ ರಾಜಾರಾಮ್ ಮಹಾರಾಜರು ನಾಮಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ ಹೇಳ್ಯಾರ ಇವತ್ತ ಕಾಜಳಿ ನಾರಾಯಣಪ್ಪ ತನ್ನ ಅನುಷ್ಠಾನದಿಂದ ಚಿದಂಬರನ ದರ್ಶನ ಪಡ್ಕೊಂಡು ಆ ಚಿದಂಬರ ಕೃಪಾದಿಂದ ಎಲ್ಲರಿಗೂ ಏನಪ್ಪ ಅಂದ್ರ ಆ ಕಾಡಿಗೆಯನ್ನು ಹಚ್ಚಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡ್ಯಾನ ಆಗ ಆ ಕಾಡ್ಗಿದೇನ್ ಮಹತ್ವದ ಕಾಡ್ಗಿ ಎಲ್ಲಾದ್ರೂ ಸಿಗ್ತದ ಮಾರ್ಕೆಟ್ನಾಗ ನಾವು ಕಾಡ್ಗಿ ತಂದು ಹಚ್ಚಿದಂಗ ಆಗ್ತದೇನು ಆ ನಾರಾಯಣಪ್ಪನಂಗ ನಾಮಸ್ಮರಣೆ ಮಾಡಬೇಕು ಪ್ರತಿನಿತ್ಯ 4.5 ತಾಸು ಏಕಾಗ್ರ ಚಿತ್ತ ಮಾಡಿಕೊಂಡು ಚಿದಂಬರನ ಸ್ಮರಣೆ ಮಾಡ್ತಿದ್ದ ಕೇವಲ ಚಿದಂಬರ ನಾಮ ಗ್ವಾಡಿ ಮೇಲೆ ಬರ್ತಿದ್ದ ಮತ್ತೇನಿಲ್ಲ ಆ ಚಿದಂಬರ ನಾಮ ಮತ್ತು ಚಿದಂಬರ ಚಿತ್ರ ಬರೆದು 4.5 ತಾಸು ಒಳಗ ಸೂರ್ಯನ ಬೆಳಕನು ಬಂದಿಲ್ಲ ಒಂದು ಶಬ್ದ ಇಲ್ಲ ಪೂರ್ಣ ಶಾಂತ ಚಿತ್ತನಾಗಿ ಚಿದಂಬರ ನಾಮ ಕೇಳಿದ್ರೆ ಸಾಕು ಆನಂದ ಅಶ್ರುಗಳು ಬರ್ತಿದ್ವು ಅಂತ ನಾರಾಯಣಪ್ಪನ ಭಕ್ತಿಗೆ ಆ ಕಾಡಿಗೆ ಒಂದು ನಿಮಿತ್ತ ಆಗಿತ್ತು ಅದಕ್ಕೆ ಮೂಲ ಕಾರಣ ಅಂದ್ರೆ ಚಿದಂಬರ ಬ್ರಹ್ಮದ ಅಲ್ಲಿಂದನೇ ಜಗತ್ ಬಂದದ ಅಲ್ಲಿಂದನೇ ವೇದ ಶಾಸ್ತ್ರ ಪುರಾಣಗಳು ಬಂದಾವ ಅಲ್ಲಿಂದೇ ಬ್ರಹ್ಮಾದಿ ಹರಿಹರ ಬಂದಾರ ನಾಮ ಚಿದಂಬರ ಸಾರ ಬ್ರಹ್ಮ ವಿಷ್ಣು ಶಿವ ಮಾಯರ ಜೇಥೋ ನಿ ನಾನಾವತಾರ ಚರಾ ತೆರಿಯೇತಸೆ ಈ ಸಗುಣ ಚಿದಂಬರ ನಮಗೇನ್ ಕಣ್ಣಿ ಕಾಣಿಸ್ತಾನ ಗುಂಡಿ ಧರಿದ್ದಾನ ಧೋತರ ಶಲ್ಯ ಎಲ್ಲ ಹಾಕೊಂಡಾನ ಪಾಗೋಟ್ ಹಾಕೋಣ ಹಾಕೊಂಡಾನಲ್ಲ ಅವನ ಮೂಲ ಸ್ಥಾನನ ಚಿದಂಬರ ನಾಮದ ಅವನ ನಿರ್ಗುಣದಿಂದ ಸಗುಣ ಆಗ್ಯಾನ ಯಾಕೆ ಸಗುಣ ಆಗ್ಯಾನ ಭಕ್ತರನ್ನ ಸಂರಕ್ಷಣೆ ಮಾಡಿ ಭಕ್ತಿ ಮಾರ್ಗವನ್ನು ಬೆಳೆಸಿ ವೇದ ಮಾರ್ಗವನ್ನು ಬೆಳೆಸಿ ಸಮಾಜದಲ್ಲಿ ಆನಂದವನ್ನು ಕೊಡ್ಲಿಕ್ಕೆ ಅವ ಏನಂತಂದ್ರೆ ಭಕ್ತಾ ಸಾಠಿ ಚಿದಂಬರ ಸಗುಣ ರೂಪ ಧಾರಣ ಮಾಡ್ಕೊಂಡಾನ ಭಕ್ತ ತಾರಾವಯ ಧರಿಲ ಸಗುಣ ಅವತಾರ ಇಲ್ಲ ಅಂದ್ರೆ ಅವನಿಗೇನ್ ಸಗುಣ ರೂಪ ಧಾರಣ ಮಾಡ್ಕೊಳ್ಳಿಕ್ಕೆ ಏನು ಅವಶ್ಯಕತೆ ಇಲ್ಲ ಆದ್ರೆ ಭಕ್ತನ ಉದ್ಧಾರ ಮಾಡ್ಲಿಕ್ಕೆ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಂತ ಚಿದಂಬರನೇ ಹೇಳಾನ ದಾಸ್ಮಣೆ ಐಸೆ ನಮಾಸ ಪ್ರತಾಪ ಸಾಂಗತೋ ಮಾದ ಪಾಪ ಚಿದಂಬರ ನನ್ನಪ್ಪ ಆದಂತ ಚಿದಂಬರ ಈ ಚಿದಂಬರ ನಾಮದ ಮಹಾತ್ಮ ಹೇಳಾನ ಆ ಚಿದಂಬರ ನಾಮದ ಮಹಾತ್ಮ ಹೆಂಗದಂತಂದ್ರೆ ಸ್ವತಃ ಕಾಜಳಿ ನಾರಾಯಣಪ್ಪನಂಗ ನಾವೆಲ್ಲ ಆಗ್ಬೋದು ಅಂದ್ರೆ ಚಿದಂಬರ ಸ್ವರೂಪಿಗಳೇ ಆಗ್ಬೋದು ರಾಜಾರಾಮ ಕಾಜಳಿ ನಾರಾಯಣಪ್ಪ ಸಂತ ಮಾತಾ ವಿಠಾಬಾಯಿ ಗೋವಿಂದ ಗೋಪಾಳ ಇವರೆಲ್ಲ ಏನಪ್ಪಾ ಅಂತಂದ್ರೆ ಮಧುಕರ ಇವರೆಲ್ಲ ಮಹಾನ್ ಮಹಾನ್ ಭಕ್ತರು ಅಂತಹ ಭಕ್ತರನ್ನು ಮಾಡಪ್ಪ ಸ್ವಾಮಿ ನಮ್ಮನ್ನ
ಬಹಳ ಸೂಕ್ಷ್ಮ ಇದು ಆಧ್ಯಾತ್ಮದ ಹೆಚ್ಚು ಹೆಚ್ಚಿಗೆ ನಮಗೆ ಬಹಳ ಏನಪ್ಪ ಅಂತಂದ್ರೆ ಮನಸ್ಸು ಕೊಡಪ್ಪ ಆಶೀರ್ವಾದ ಮಾಡಪ್ಪ ಅಂತೇಳಿ ಮಹಾಸ್ವಾಮಿನ ಬೇಡ್ಕೊಂಡು ಮಹಾಸ್ವಾಮಿ ನಾಮಸ್ಮರಣೆ ಮಾಡೋಣ ಸ್ವಾಮಿ ಭಕ್ತಿ ಮಾಡೋಣ ಅಧಿಕಸ್ಯ ಅಧಿಕಂ ಫಲಂ ಅನ್ನುವಂತ ಇದು ಅಧಿಕ ಮಾಸದ ಅಧಿಕ ಮಾಸದೊಳಗ ನಾವೆಲ್ಲರೂ ಈಗ ನಾಮಸ್ಮರಣೆ ಮಾಡಿಗತ್ತೀವಿ ಆದ್ರೆ ಆ 3300 ಆದ್ಮೇಲೇನು ಮನಸ್ಸನ್ನ ನಿವಾಂತ ಮಾಡ್ಕೊಂಬಣ ಯಾರ ಮನಸ್ಸು ನೋವು ಮಾಡೋದ್ ಬೇಡ ಎಲ್ಲರನ್ನೂ ಪ್ರೀತಿ ಮಾಡೋಣ ಚಿದಂಬರ ಮಹಾಸ್ವಾಮಿಗಳ ಕೃಪಾ ಪಾತ್ರ ಆಗೋಣ ಅಂತ ಹೇಳ್ತಾ ಇವತ್ತಿನ ಆಖ್ಯಾನ ಸದ್ಗುರು ಚರಣಾರ್ವಿಂದಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ ಜೈ ಚಿದಂಬರ.